साक्षात् परम ब्रह्म तस्मै श्री गुरवे नमः। कस्तूरी तिलकं ललाटपटले वक्षस्थले कौस्तुभं नासाग्रे नवमौक्तिकं करतले वेणुकरे कंकणं सर्वांगे हरिचंदनं सुललितं कंठे च मुक्तावली गोपस्त्री परिवेष्टितो विजयते गोपालचूडामणि वंशी विभूषितकरान्नवनीरदाभात् पीताम्बरादरुणबिम्बफलाधरोष्ठात् पूर्णेन्दुसुन्दरमुखादरविन्दनेत्रात् कृष्णात् परं किमपि तत्त्वमहं न जाने कृष्णात् परं किमपि तत्त्वमहं न जाने। ओम ओम। ಶ್ರೀಕೃಷ್ಣ ರುಕ್ಮಿಣಿ ಮಧ್ಯ ಒಂದು ಹಾಸ್ಯಲೀಲಾ ನಡೆಯುತ್ತಾ ಇದೆ, ಆಟ. ಅದಕ್ಕೋಸ್ಕರ ಶ್ರೀಕೃಷ್ಣ ಏನೋ ಹೇಳಿದ, ನನಗಷ್ಟು ಯೋಗ್ಯತೆ ಇಲ್ಲ, ನನ್ನನ್ನು ಏಕೆ ಮಾಡಿಕೊಂಡಿದ್ದಿ, ತಾನು ಯಾವ ಯಾವ ಕಾರಣಗಳನ್ನು ತೋರಿಸಿ ಯಾವ ಯಾವ ಕಾರಣಗಳನ್ನು ಹೇಳಿ ನಾನು ಯೋಗ್ಯನಲ್ಲ ಎಂದು ಹೇಳಿದ್ದನೋ ಅವೇ ಕಾರಣಗಳನ್ನು ರುಕ್ಮಿಣಿ, ಅವು ದೊಡ್ಡ ಕಾರಣಗಳು, ಎಲ್ಲಕ್ಕಿಂತ ಹೆಚ್ಚಿನ ಕಾರಣಗಳು, ಅದರಿಂದ ಶ್ರೀಕೃಷ್ಣನೇ ಎಲ್ಲರಿಗಿಂತ ಹೆಚ್ಚಿನ ಯೋಗ್ಯ ಎಂದು ಇಟ್ಕೊಂಡು ಶ್ರೀಕೃಷ್ಣನನ್ನೇ ಪ್ರಶಂಸೆ ಮಾಡ್ತಾ ಹೋದಳು. ಅಂದರೆ ಯಾವ ಯಾವುದು ನಿಂದಾವಚನಗಳಿತ್ತೋ ಅವುಗಳನ್ನೇ ಅವರು ಪ್ರಶಂಸಾ ವಚನಗಳಾಗಿ ತಗೊಂಡರು. ಅದೇ ಅವು ಕೆಲವಾಯಿತು, ಇನ್ನು ಕೆಲವಿವೆ. ಜಾಡ್ಯಂ ವಚಸ್ತವಗದಾಗ್ರಜಯಸ್ತು ಭೂಪಾನ್ ವಿದ್ರಾವ್ಯಶಾಂಗ ನಿನದೇನ ಜಹರ್ಥ ಮಾಂ ತ್ವಂ ಸಿಂಹೋ ಯಥಾ ಸ್ವಬಲಿಮೀಷ ಪಶೂನ್ ಸ್ವಭಾಗಂ ತೇಭ್ಯೋ ಭಯಾದ್ ಯದುದಧಿಂ ಶರಣಂ ಪ್ರಪನ್ನಃ. ನಾವು ರಾಜರ ಭಯದಿಂದ, ನಮಗೆ ಅಷ್ಟು ಪರಾಕ್ರಮ ಇಲ್ಲ, ಶಕ್ತಿ ಇಲ್ಲ, ಈ ರಾಜರನ್ನು ಗೆಲ್ಲುವಷ್ಟು ನಮಗೆ ಶಕ್ತಿ ಇಲ್ಲ, ಅಂಥದ್ದು ನನ್ನನ್ನೇಕೆ ಮಾಡಿಕೊಂಡಿದ್ದಿ ಎಂದು ಪ್ರಶ್ನೆ ಇತ್ತು. ಅದಕ್ಕೋಸ್ಕರನೇ ನಾವು ಈ ರಾಜರಿಂದ ಹೆದರ್ಕೊಂಡೇ ನಾವು ಹೋಗಿ ಸಮುದ್ರ ಮಧ್ಯದಲ್ಲಿ ಏನೋ ಮನೆ ಕಟ್ಕೊಂಡು ಯಾರೂ ಬರಕ್ಕಾಗದೇ ಇರುವ ಜಾಗದಲ್ಲಿ ಮನೆ ಕಟ್ಕೊಂಡು ಅಲ್ಲಿರ್ತಾ ಇದ್ದೆ ಅಷ್ಟೇ. ಪರಾಕ್ರಮಿಯಾಗಿದ್ದರೆ ಮಿಕ್ಕ ಜನರು ಹೇಗಿದ್ದಾರೋ ಹಾಗೆ ಈ ಭೂಮಂಡಲದಲ್ಲೇ ಇದ್ದುಕೊಂಡು, ಭೂಮಿ ಮೇಲೇ ಇದ್ದುಕೊಂಡು ಎಲ್ಲರ ಹಾಗೆ ಮಧ್ಯದಲ್ಲೇ ಒಂದು ದೊಡ್ಡ ರಾಜಧಾನಿ ಕಟ್ಕೊಂಡು ಹಾಗೆ ಇರುತ್ತಿದ್ದು ಆಗಲಿಲ್ಲ ಎಂದು. ಅದಕ್ಕೆ ಇವರು ಹೇಳ್ತಾರೆ, ಜಾಡ್ಯಂ ವಚಸ್ತವ. ಏ, ಮಾತುಗಳಿಗೆ ಏನು ಅರ್ಥವಿಲ್ಲ, ಇವೆಲ್ಲ ಸುಳ್ಳು ಮಾತುಗಳು ಎಂದು ಹೇಳ್ತದೆ. ಈ ತೇಭ್ಯೋ ಭಯಾತ್ ಯದುದಧಿಂ ಶರಣಂ ಪ್ರಪನ್ನ. ಈ ರಾಜರ ಭಯದಿಂದ ನಾವು ಸಮುದ್ರಕ್ಕೆ ಶರಣು ಹೊಕ್ಕಿ ಸಮುದ್ರದಲ್ಲಿ ಮನೆ ಕಟ್ಕೊಂಡು ಬದುಕುತ್ತಾ ಇದ್ದೀವಿ. ಇದು ಹೇಳಿದ್ದು, ಇದು ಏನದು ಅರ್ಥವಿಲ್ಲದ, ಏನು ಹೇಳಬೇಕು, ಜಾಡ್ಯಂ ವಚ ಅಂದರೆ ಸಾರವಿಲ್ಲದ ಮಾತು. ಏಕೆಂದರೆ ಗದಾಗ್ರಜ, ನಿನ್ನ ಬಲ ನಾನೇ ನೇರಾಗೆ ನೋಡಿದ್ದೀನಿ. ನನ್ನನ್ನು ಅಪಹರಣ ಮಾಡುವ ಸಂದರ್ಭದಲ್ಲಿ ಯಸ್ತು ಭೂಪಾನ್ ವಿದ್ರಾವ್ಯ ಶಾರಂಗ ನೆನದೇನ, ನಿಮ್ಮ ಶಾರಂಗ ಧನುಸ್ಸಿನ ಶಬ್ದ ಮಾತ್ರದಿಂದಲೇ ರಾಜರೆಲ್ಲ ಓಡಿ ಹೆದರುಕೊಂಡು ಓಡಿ ಹೋದರು ಆ ಶಬ್ದ ಕೇಳೆ. ಆವಾಗ ನಿನ್ನ ಸಿಂಹವು ಹೇಗೆ, ಸಿಂಹದು ಒಂದು ಯಾವುದೋ ಒಂದು ಜಿಂಕೆನೋ ಯಾವುದೋ ಬಂದರೆ ಬಲಿಪಶುಂ ಸ್ವಬಲಿಂ ಈಶ ಪಶುನ್ ಸ್ವಭಾಗಂ, ತನ್ನ ಬಲಿಪಶು ಒಂದು ಸಿಕ್ಕಿದಾಗ, ಯಾವುದೋ ಒಂದು ಪಶು ಸಿಕ್ಕಿತು, ಅದು ಸತ್ತು ಹೋಯಿತು, ಸತ್ತನ್ನು ಆಗಲೇ ಸಾಯಿಸಿದ್ದಾರೆ, ಅದನ್ನು ತಿನ್ನುವುದಕ್ಕೆ ಅನೇಕ ಪ್ರಾಣಿಗಳು ಬರುತ್ತವೆ, ಬಂದು ಕಿತ್ಕೊಳ್ಳುವಕ್ಕೆ ಪ್ರಯತ್ನ ಮಾಡ್ತವೆ, ನೋಡಿರ್ಬೋದು ಅದೆಲ್ಲ ಕಿತ್ಕೊಳ್ಳುವಕ್ಕೆ. ಆವಾಗ ಒಂದು ಸಿಂಹ ಬಂದರೆ ಸಾಕು, ಮಿಕ್ಕ ಪ್ರಾಣಿಗಳೆಲ್ಲ ಬಿಟ್ಟೆ ಓಡಿ ಹೋಗ್ತವೆ. ಹಾಗೆ ನಿನ್ನ ಸಾರಂಗ ಧನುಸ್ಸಿನ
ಶಬ್ದ ಕೇಳಿದರೆ ಸಾಕು ರಾಜರೆಲ್ಲ ಆ ಜಾಗ ಬಿಟ್ಟರು ನಿನ್ನನ್ನು ಬಿಟ್ಟರು ನನ್ನನ್ನು ರಕ್ಷಣಕ್ಕೋಸ್ಕರ ಬಂದಿರುವವರು ಬಿಟ್ಟು ಹೋದರು ಓಡಿ ಬಿಟ್ಟು ಹೋದರು ಓಡಿ ಹೋದರು ಅದು ನಾನೇ ನೋಡಿದ್ದೀನಿ ಜಹರ್ತ ಮಾಂತ್ವಂ ಅದರಿಂದ ವಿದ್ರಾವ್ಯಸಾರಂಗ ನಿನದೇನ ಆ ರಾಜರನ್ನೆಲ್ಲ ಓಡಿಸಿ ನನ್ನನ್ನು ಅಪಹರಣ ಮಾಡಿ ತಂದಿದ್ದೀಯಲ್ಲ ಅದರಿಂದ ರಾಜರಿಗೆ ಹೆದರ್ಕೊಂಡು ನಾವು ಸಮುದ್ರದಲ್ಲಿ ಮಾಡಿದ್ದೆ ಎಲ್ಲ ಅರ್ಥರಹಿತ ಮಾತು ಅದು ಸರಿಯಲ್ಲ ಎಂದು ಯದ್ವಂಚಯಾ ನೃಪಶಿಖಾ ಮಣಯೋಂಗ ವೈನ್ಯ ಜಾಯಂತ ನಾಹುಷ ಗಯಾಯದ ಐಕಪತ್ಯಂ ರಾಜ್ಯಂ ವಿಸೃಜ್ಯ ವಿವಿಶುರ್ವನಮಂಬುಜಾಕ್ಷ ಸೀದಂತಿ ತೇನು ಪದವೀಂ ತೈಹ ಇಹ ಸ್ಥಿತಾ ಕಿಂ ಇನ್ನೊಂದೇನು ಅರವತ್ತೇನಾ ಹೌದು ಅರವತ್ತು ಭಾಗವತ ಬರೆದಿದ್ದು ಒಬ್ಬನು ಮಾತ್ರ ಅಲ್ಲ ಅದು ಮಾತ್ರ ಗ್ಯಾರಂಟಿ ಆಹ್ ಎಷ್ಟು ಕೈಗಳು ಕಂಡು ಬರ್ತಾ ಇದೆ ಭಾಷೆ ಬದಲಾಯಿಸ್ತಾನೇ ಇರುತ್ತದೆ ಆಗಾಗ ಆಗಾಗ ಭಾಷೆ ಬದಲಾಯಿಸ್ತಾನೇ ಇರುತ್ತದೆ ಒಬ್ಬರ ಕೈಯಲ್ಲಿಲ್ಲ ತುಂಬ ವ್ಯತ್ಯಾಸ ಇದೆ ನನ್ನನ್ನು ಇನ್ನೊಂದೇನು ಹೇಳಿದ ತೇಯ ಅಸ್ಥಿತಾ ಕಿಂ ಸೀದಂತಿ ತೇನು ಪದವೀಂ ನನ್ನನ್ನು ಅನುಸರಿಸಿದ್ದರೆ ಶ್ರೀಕೃಷ್ಣ ಏನು ಹೇಳಿದ ನೋಡಿ ಶ್ರೀಕೃಷ್ಣ ಹೇಳಿದ ಮಾತು ಒಂದು ಲಾಯರ್ ಹಾಗೆ ಒಂದೊಂದು ಮಾತು ಇಟ್ಕೊಂಡು ತಪ್ಪು 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 ಎಂದು ಮಾತುಗಳನ್ನೆಲ್ಲ ಹೇಳುತ್ತಾ ಇದ್ದಾಳೆ ರುಕ್ಮಿಣಿ ಇನ್ನೊಂದು ಮಾತೇನು ಹೇಳಿದ್ದೀರಿ ನೀವು ಎಲ್ಲರನ್ನು ಬಿಟ್ಟು ನನ್ನನ್ನೇ ಪತಿಯಾಗಿ ಒಪ್ಪಿಕೊಂಡಿದ್ದಿ ನನ್ನನ್ನು ಅನುಸರಿಸಿರುವವರಿಗೆ ದುಃಖವೇ ದುಃಖ ಹೆಚ್ಚಿರುತ್ತದೆ ಎಂದು ನೀವು ಹೇಳಿದ್ದೀರಲ್ಲ ಅದು ಸರಿಯಲ್ಲ ರುಕ್ಮಿಣಿ ಹೇಳ್ತಾ ಇದ್ದಾಳೆ ಏಕೆ ದೊಡ್ಡ ದೊಡ್ಡ ರಾಜರೆಲ್ಲ ಇಂದ್ರ ಪದವಿ ಬೇಕಂದರೆ ಯಾರು ನೃಪಶಿಖಾಮಣಯ ರಾಜರೆಲ್ಲ ಅಂಗ ವೈನ ಜಯಂತ ನಹುಷ ಗಯ ಇವರೆಲ್ಲರೂ ಏಕಛತ್ರಾಧಿಪತ್ಯ ರಾಜರಾಗಿದ್ದರೂ ರಾಜ್ಯಂ ವಿಸೃಜ್ಯ ದೊಡ್ಡ ದೊಡ್ಡ ರಾಜ್ಯ ಇದ್ದರೂ ಆ ರಾಜ್ಯವನ್ನು ಬಿಟ್ಟು ಕಾಡುಕಿ ಹೋದರೂ ತಪಸ್ಸು ಮಾಡುವುದಕ್ಕೆ ನಿನ್ನನ್ನೇ ತಪಸ್ಸು ಮಾಡುವುದಕ್ಕೆ ನಿನ್ನನ್ನೇ ಸ್ಮರಣ ಧ್ಯಾನ ಚಿಂತನ ಮಾಡುವುದಕ್ಕೆ ಜಪ ಏಕೆ ವಿವಿಶುರ್ ವನಮಂ ವನಮಂ ಭುಜಾಕ್ಷ ಕಾಡು ತಮ್ಮ ರಾಜ್ಯವನ್ನು ಬಿಟ್ಟು ಕಾಡುಕಿ ಹೋಗಿ ತಪಸ್ಸು ಏಕೆ ಮಾಡಿದ್ದರೆಂದರೆ ನಿಮ್ಮ ಅನುಗ್ರಹದಿಂದಲೇ ನಮಗೆ ಎಲ್ಲರ ಕಷ್ಟದಿಂದ ಕಷ್ಟಗಳು ದೂರವಾಗಿ ಭಗವಂತನ ಅನುಗ್ರಹದಿಂದಲೇ ನಮಗೆ ಕಷ್ಟಗಳನ್ನು ಪಾರಾಗುತ್ತೇವೆ ಎಂದು ಎಲ್ಲರೂ ನಿನ್ನನ್ನೇ ಆರಾಧನೆ ಮಾಡಿದ್ದಾರೆ ಅಂಥದ್ದು ನೀವೇನು ಹೇಳ್ತೀವಿ ನನ್ನನ್ನು ನಂಬಿಕೊಂಡವರಿಗೆ ಕಷ್ಟವೇ ಹೆಚ್ಚು ಇದು ಸುಳ್ಳು ಇದು ನಾನೊಪ್ಪಲ್ಲ ರುಕ್ಮಿಣಿ ಹೇಳಿದ್ದಾರೆ ನೋಡಿ ಸೀದಂತಿತೇ ಅನುಪದವೀಂ ಹೆಜ್ಜೆ ಹೆಜ್ಜೆಯಲ್ಲಿ ದುಃಖವೇ ಅನುಭವಿಸ್ತಾರೆ ಎಂದು ಹೇಳಿದ್ದೀಯಲ್ಲ ಅದು ಸರಿಯಾಗಿಲ್ಲ ಏಕೆ ತೇ ಇಹ ಸ್ಥಿತಾ ಕಿಂ ಇವ ನೋಡಿ ಇವರೆಲ್ಲರೂ ಇಷ್ಟಿಷ್ಟು ತಪಸ್ಸು ಮಾಡಿದ್ದರೆ ಅವರಿಗೆ ಭಗವಂತನ ರಕ್ಷಣೆಯೇ ಸಿಕ್ಕಿತೇ ಹೊರತು ಅವರಿಗೆ ಅನ್ಯಾಯವಾಯಿತಾ ಕಷ್ಟಗಳು ಹೆಚ್ಚಾಯಿತಾ ಕಷ್ಟಗಳು ಹೋಗಿ ಅವರಿಗೆ ಮತ್ತೆ ಪದವಿ ಸಿಕ್ಕಿತು ತಮ್ಮ ರಾಜ್ಯ ಸಿಕ್ಕಿತು ರಾಜ್ಯ ಕಲ್ಕೊಂಡವರಿಗೆ ರಾಜ್ಯವೇ ಸಿಕ್ಕಿತು ನಿನ್ನನ್ನು ಒಪ್ಪಿಕೊಂಡವರು ನಿನ್ನನ್ನು ನಂಬಿಕೊಂಡವರು ನಿನ್ನನ್ನೇ ಅನುಸರಿಸುತ್ತಿರುವವರಿಗೆ ಆರಾಧಿಸುತ್ತಿರುವವರಿಗೆ ಕಲ್ಕೊಂಡ ರಾಜ್ಯ ಸಿಕ್ಕಿತು ಶತ್ರುಗಳ ನಾಶವಾಯದರು ಶತ್ರು ಸಂಹಾರವಾಯಿತು ಶತ್ರುಗಳ ಕಾಟ ತಪ್ಪಿತು ಅಂಥದ್ದು ಅವರಿಗೆ ಕಷ್ಟ ಹೆಚ್ಚು ಹೇಳ್ತಾ ಇದ್ದೀರೇನು ಅವರಿಗೆ ಕಷ್ಟಗಳೇ ಹೋಯಿತು ಕಾನ್ಯಂ ಶ್ರಯೇತ ತವ ಪಾದ ಸರೋಜ ಗಂಧಂ ಆಗ್ರಾಯ ಸನ್ಮುಖರಿತಂ ಜನತಾಪವರ್ಗಂ ಲಕ್ಷ್ಮ್ಯಾಲಯಂ ತ್ವವಿಗಣಯ್ಯ ಗುಣಾಲಯಸ್ಯ ಮರ್ತ್ಯಾ ಸದೋರ್ಭಯಮರ್ಥ ವಿವಿಕ್ತ ದೃಷ್ಟಿ ಈ ಮುಂದಿನ ಶ್ಲೋಕ ಶ್ಲೋಕಗಳು ಮಾತ್ರ ಮಹಾ ಕಠಿಣ ಅಪ್ಪ ಕಾವ್ಯಗಳು ಕಾಳಿದಾಸಾದಿಗಳಿಗಿಂತ ಕಾವ್ಯ ಕಠಿಣ ಇದು ಯಾರ್ಯಾರುತ್ತಾರೆ ಹರ್ಷ ಶ್ರೀಹರ್ಷನ ಕಾವ್ಯ ಆಗಿದೆ ಶ್ರೀಹರ್ಷನ ಕಾವ್ಯ ಅದಕ್ಕೆ ಶೃಂಗಾರ ನೈಷಧಂ ಎಂದು ಹೇಳ್ತಾರೆ ಅಂದರೆ ದಮಯಂತಿ ಕಥೆಯನ್ನು ಸ್ವಲ್ಪ ವೇದಾಂತ ಮತ್ತು ಶೃಂಗಾರ ರಸ ಎರಡು ಸೇರಿಸಿಬಿಟ್ಟು ಬರೆದಿದ್ದ ಅದು ಪಂಚಕಾವ್ಯಗಳಲ್ಲಿ ಒಂದು ಕಾವ್ಯ ಅದನ್ನು ನೋಡಿ ಜನರೇನು ಹೇಳ್ತಾರೆ ನೈಷಧಂ ವಿದ್ವದೌಷಧಂ ಎಂದು ಹೇಳುತ್ತಾರೆ
ವಿದ್ವಾಂಸರಿಗೆ ಅದು ಔಷಧ. ಔಷಧಿ ಅಂದರೆ ಕಹಿಯಾದ ಔಷಧಿ ತಿಂದಂತೆ ಇರುತ್ತದೆ. ಒಂದು ಶ್ಲೋಕದಲ್ಲಿ ಒಂದು ಮಾತು ಅರ್ಥವಾಗಲ್ಲ, ಏನು ಹೇಳ್ತಾನೋ ಅರ್ಥವಾಗ ಹಾಗೆ ಇದೆ ಇದು. ಅದಕ್ಕೆ ಇದಕ್ಕೆ ಅನ್ವಯನೇ ಮಾಡೋಕ್ಕಾಗಲ್ಲ. ಈ ಈ ರುಕ್ಮಿಣಿ ಹೇಳಿರುವ ಶ್ಲೋಕಗಳು ಎಲ್ಲ ಕಠಿಣವು. ಇದು ಅನಿಸುತ್ತದೆ ಇದು ರುಕ್ಮಿಣಿ ಹೇಳಿದ್ದರ ಅಥವಾ ಇವರು ಸೇರಿಸಿದ್ದರ ಅನಿಸುತ್ತೆ. ರುಕ್ಮಿಣಿ ಇಷ್ಟು ಕಠಿಣವಾಗಿ ಮಾತಾಡ್ತಾಳ, ಕಠಿಣ ಸಂಸ್ಕೃತ, ಪಾ ಯಾರಿಗೂ ಅರ್ಥವಾಗಲ್ಲ. ರಾಜ್ಯಂ ಓಕೆ, ಕಾನ್ಯಂ ಶ್ರೇಯೇತ, ಕನ್ಯಾ ನನ್ನನ್ನು ಬಿಟ್ಟು ಇನ್ನು ಯಾರನ್ನಾದರೂ ನೋಡ್ಕೋ ಎಂದು ಹೇಳಿದೆಯಲ್ಲ, ಬೇರೆ ರಾಜಕುಮಾರರನ್ನು ಮಾಡಿಕೊಳ್ಳಬಹುದಿತ್ತು ಎಂದು ಇವರು ಹೇಳ್ತಾರೆ. ನೋಡಿ, ಎಲ್ಲ ಗುಣಗಳಿಗೆ ನನಗೆ ಯಾವ ಸದ್ಗುಣ ಇಲ್ಲ. ನನಗೆ ಪತ್ನಿಯನ್ನು ನೋಡಿಕೊಳ್ಳಬೇಕು, ಮಕ್ಕಳನ್ನು ನೋಡಬೇಕು, ರಾಜ್ಯವನ್ನು ಸಂಪಾದಿಸಿಕೊಳ್ಳಬೇಕು, ಯಾವುದ ಮೇಲೆ ನನಗೆ ಇಂಟ್ರೆಸ್ಟೇ ಇಲ್ಲ. ಸುಮ್ಮನೆ ಏನೋ ಕಲಿಯುತ್ತಾ ಇದೆ, ಇರ್ರೆಸ್ಪಾನ್ಸಿಬಲ್ ಇರುತ್ತಾರೆ ನೋಡಿ. ಯಾವ ಜವಾಬ್ದಾರಿ ಇಲ್ಲದೆ ಓಡಾಡ್ತಾರೆ ನೋಡಿ ಕೆಲವರು ಹುಡುಗರು, ಗೊತ್ತಾ? ಅವರಿಗೆ ಏನು ಕೆಲಸ ಇಲ್ಲ, ಯಾವುದು ಜವಾಬ್ದಾರಿ ತಗೊಳ್ಳಲ್ಲ, ತಿರುಗುತ್ತಾನೆ. ಅಪ್ಪ ಅಮ್ಮಕ್ಕೆ ನೋಡಿ, ಅಯ್ಯೋ ಅವ್ರು ತಿರುಗುತ್ತಾ ಇದ್ದಾನೆ, ಏನು ಕೆಲಸ ಮಾಡ್ತಾ ಇಲ್ಲ, ಅವನ್ನ ನೋಡಿ ಇವನ್ನ ನೋಡಿ ಮದುವೆ ಮಾಡ್ತಾನೆ. ಮದುವೆ ಮಾಡಿದ ನಂತರನೂ ಆ ಪತ್ನಿಯೆಲ್ಲ ನೋಡ್ತಾರೆ, ಇವರು ಮಾತ್ರ ಮತ್ತೆ ಹಿಂದಿನ ಹಾಗೆ ಓಡಾಡ್ತಾನೆ. ಬೇಜವಾಬ್ದಾರಿಯಾಗಿ ಇರ್ರೆಸ್ಪಾನ್ಸಿಬಲ್ ಆಗಿ ತಿರುಗುತ್ತಾನೆ. ಯಾವುದು ಕಡಿಸ್ಕೊಳ್ಳಲ್ಲ, ಯಾವುದರಿಂದ ಏನಾಗ್ತಾ ಇದೆ ಅವರಿಗೆ ಚಿಂತನೆಯೇ ಇಲ್ಲ. ಅಷ್ಟು ಇರುತ್ತಾನೆ ಕಲ್ಲು ಹಾಗೆ. ನಾನು ಹಾಗಿದ್ದೇವೆ, ನಮಗೆ ಯಾವುದು ಜವಾಬ್ದಾರಿ ಇಲ್ಲ, ಯಾವ ಮೇಲೆ ಇಂಟ್ರೆಸ್ಟ್ ಇಲ್ಲ, ಏನೋ ಕಾಲ ಕಲಿಯುತ್ತಾ ಇದೆ ಕಲಿಯುತ್ತಾ ಇದೆ. ಅದು ಹೇಳಿದ್ದಿರಲ್ಲ, ಅದು ಸರಿಯಾಗಿಲ್ಲ. ಏಕೆ, ಯಾವ ಗುಣವಿಲ್ಲ, ಯಾವ ಜವಾಬ್ದಾರಿ ಇಲ್ಲ ಎಂದು ಹೇಳಿದ್ದೀವಲ್ಲ, ಅದು ಸರಿಯಲ್ಲ. ಏಕೆ, ಪಾದ ಸರೋಜಗಂಧಂ, ನಿಮ್ಮ ಚರಣಗಳನ್ನು ಆಶ್ರಯಿಸಿಕೊಂಡೇ ಜನತಾಪವರ್ಗಂ, ಜನರ ದುಃಖವನ್ನು ನಾಶ ಮಾಡ್ತವೆ ನಿಮ್ಮ ಚರಣ ಕಮಲಗಳು. ನಿಮ್ಮ ಚರಣವನ್ನು ಆಶ್ರಯಿಸಿಕೊಂಡು ದೊಡ್ಡ ದೊಡ್ಡವರು ಸದ್ಗುಣಗಳನ್ನೆಲ್ಲ ಕಲಿತುಕೊಂಡರು. ಋಷಿಗಳು ಮುನಿಗಳು ನಿನ್ನ ಚರಣವನ್ನು ಧ್ಯಾನ ಮಾಡೇ ಮಹಾಮಹಾ ಸದ್ಗುಣಗಳನ್ನು ಕಲಿತುಕೊಂಡು ಮಹಾಸದ್ಗುಣವಂತರಾದರು, ತಪಸ್ವಿಗಳಾದರು, ಕವಿಗಳಾದರು, ಪಂಡಿತರಾದರು, ಏನೇನೂ ಆಗಿಬಿಟ್ಟರು. ಎಲ್ಲ ಸದ್ಗುಣಗಳನ್ನು ಕಲಿತುಕೊಂಡರೂ ನಿಮ್ಮ ಚರಣಗಳನ್ನು ಧ್ಯಾನ ಮಾಡಿ ಸ್ಮರಣ ಮಾಡೆ. ಆಗ್ರಾಯ ಸನ್ಮುಖರಿತಂ, ನಿನ್ನ ಚರಣ ಕಮಲಗಳನ್ನು ಸ್ಮರಣ ಮಾಡೇ ಅವರ ವಾಕ್ಕು ಏನದು, ಇನ್ನೊಬ್ಬರಿಗೆ ಉಪದೇಶ ಮಾಡುವಂಥ ದೊಡ್ಡ ಪಂಡಿತರು ವಿದ್ವಾಂಸರಾಗಿ ದೊಡ್ಡ ದೊಡ್ಡ ಪುಸ್ತಕಗಳನ್ನೆಲ್ಲ ಬರೆದಿದ್ದರು ಹೇಗೆ? ಇಷ್ಟು ಪಂಡಿತರು, ಸರಸ್ವತಿ ಅಂತ ಪಂಡಿತರು ಹೇಗೆ ಆಗಿದ್ದರು? ಲೋಕಕ್ಕೆ ಉಪಕಾರ ಮಾಡುವಂತೆ, ಲೋಕಕ್ಕೆ ಉಪದೇಶ ಮಾಡುವಂಥ ಲೋಕಕ್ಕೆ ಉಪದೇಶ ಮಾಡಬೇಕಂದರೆ ಎಷ್ಟೆಷ್ಟು ಗ್ರಂಥಗಳನ್ನು ಬರೆಯಬೇಕಂದರೆ ವಾಲ್ಮೀಕಿ ವ್ಯಾಸಾದಿಗಳಿಗೆ ಇಷ್ಟು ವಿದ್ಯೆ ಎಲ್ಲಿಂದ ಬಂತು? ಅದು ನಿನ್ನ ಚರಣದರ್ಶ ಸ್ಮರಣದಿಂದಲೇ ಅವರಿಗೆ ಇಷ್ಟಿಷ್ಟು ವಿದ್ಯೆ ಬಂತು ಅಲ್ಲವೇ. ಕಾನ್ಯಂ ಶ್ರೇಯೇತ ತವ ಪಾಜ ಸರೋಜಗಂಧಂ, ಆಗ್ರಾಯ ಸನ್ಮುಖರಿತಂ, ಜನತಾಪವರ್ಗಂ, ಲಕ್ಷ್ಮೀ ಆಲಯಂ ಸವಿಗಣಯ್ಯ ಗುಣಾಲಯಸ್ಯ. ನೀನು ಲಕ್ಷ್ಮಿಕಿ ಆಲಯ, ಗುಣಾಲಯ, ಸರ್ವಗುಣಗಳು ಅವಿಗಣಯ್ಯ. ನಿಮ್ಮನ್ನು ಮರ್ತ್ಯಾಸದೋರು ಭಯಮರ್ಥ ವಿವಿಕ್ತ ದೃಷ್ಟಿ, ನಿನ್ನನ್ನು ಶರಣು ಹೊಕ್ಕಿದ್ದರೆ ಅವರಿಗೆ ಎಲ್ಲ ಸಿಕ್ಕಿಬಿಡುತ್ತದೆ. ಲಕ್ಷ್ಮಿ ಬರುತ್ತದೆ, ಸಂಪದ ಬರುತ್ತದೆ, ಸದ್ಗುಣಗಳು ಎಲ್ಲ ಬರುತ್ತವೆ. ಅದರಿಂದ ಅವರಿಗೆಲ್ಲ ರೋಗಗಳು ದೂರವಾಗುತ್ತವೆ, ರೋಗಗಳು ದೂರವಾಗ್ತವೆ, ದುಃಖಗಳು ಆಗುತ್ತವೆ, ಶತ್ರುಗಳು ಸಂಹಾರ ಆಗುತ್ತಾರೆ. ನಿಮ್ಮನ್ನು ನಂಬಿಕೊಂಡರೆ ಎಲ್ಲ ಆಗುತ್ತದೆ. ಅಂಥದ್ದು ನಿಮಗೆ ಯಾವ ಜವಾಬ್ದಾರಿ ಇಲ್ಲ, ಯಾರನ್ನು ನೋಡಿಕೊಳ್ಳಲ್ಲ ಅಂದರೆ ನೀವು ಭಕ್ತರನ್ನು ನೋಡಿಕೊಳ್ಳುವುದರಿಂದಲೇ ಅವರು ನಿನ್ನನ್ನೇ ಇಟ್ಕೊಂಡು ಪೂಜಾ ಜಪ ಧ್ಯಾನ ಮಾಡ್ತಾ ಇದ್ದಾರೆ. ನಿಮ್ಮನ್ನು ನಂಬಿಕೊಂಡರೆ ನಮ್ಮ ಜೀವನದಲ್ಲಿ ಎಲ್ಲ ದುಃಖಗಳು ಹೋಗುತ್ತವೆ, ಜಗತ್ತು ನಮ್ಮ ಜೀವನ ಸರಿಯಾಗಿ ನಡೆಯುತ್ತದೆ ಅಂದರೆ ನೀವು ನೋಡುವುದರಿಂದಲೇ ಅಲ್ಲವೇ. ನೀವು ಯಾರನ್ನು ನೋಡಲ್ಲ ಎಂದು ಹೇಳುವುದು ಅದೇನು? ನೀವೇ ನೋಡುತ್ತಾ ಜಗತ್ತನ್ನು ನಡೆಸ್ತಾ ಇದ್ದೀವಿ, ಜಗತ್ತನ್ನು ನಡೆಸ್ತಾ ಇದ್ದು ನೀವು ನೋಡುವುದರಿಂದಲೇ. ಓಕೆ, ತ್ವಾಮನುರೂಪಮಭಜಂ ಜಗತಾಮಧೀಶಂ ಆತ್ಮಾನಮತ್ರ ಚ ಪರತ್ರ ಚ ಕಾಮಪೂರಂ ಸ್ಯಾನ್ಮೇ ತವ ಅಂಗ್ರಿರಣಂ ಅರಣಂ ಶ್ರುತಿಭಿರ್ಭ್ರಮಂತ್ಯ ಯೋ ವೈ ಭಜಂತಮುಪಯಾತ್ಯ ನೃತಾಪವರ್ಗ. ನಿನ್ನನ್ನು ಭಜಿಸಿದ್ದರೆ ತಂ ತ್ವಾ ಅನುರೂಪಮಭಜಂ, ಅದರಿಂದ ನಾನು ನಿನಗೆ ಅನುಕೂಲವಾದ ಅನುರೂಪವಾದ ಪತಿಯಲ್ಲ ಎಂದು ಹೇಳಿದ್ದೀಯಲ್ಲ. ರುಕ್ಮಿಣಿ ಹೇಳ್ತಾಳೆ, ನನಗೆ ಅನುರೂಪವಾದ ಪತಿ ಅಂದರೆ ನೀನೇ. ತ್ವಾಂ ಅನುರೂಪಮಭಜಂ, ನನಗೆ ಅನುಗುಣವಾಗಿರುವ ಪತಿಯನ್ನೇ ನಾನು ಸೆಲೆಕ್ಟ್ ಮಾಡಿಕೊಂಡೆ. ಜಗತಾಮಧೀಶಂ,
ನನ್ನ ಪತಿ ನನಗೆ ಅಲ್ಲ, ಜಗತ್ತಿಗೆ ಪತಿ, ಜಗತ್ಪತಿ. ಅದರಿಂದ ಜಗತಾಮಧೀಶಂ ಆತ್ಮಾನಮತ್ರ. ಯಾಕಂದರೆ ಯಾರನ್ನು ನಂಬಿಕೊಂಡರೆ, ಯಾವ ಪತ್ನಿಗೆ ಇಹಲೋಕ ಪರಲೋಕ ಎಲ್ಲ ಸಿಗ್ತದೋ ಅಂಥವನು ಬೇಕು. ನಿನ್ನನ್ನು ನಂಬಿಕೊಂಡರೆ ಇಹ ಪರ ಎರಡೇ ಅಲ್ಲ, ಮೋಕ್ಷವೂ ಸಿಗ್ತದೆ, ಎಲ್ಲ ಸಿಕ್ಕುತ್ತದೆ. ಅದರಿಂದ ಇಹಲೋಕ ಪರಲೋಕ ಅಂದರೆ ಸ್ವರ್ಗಾದಿ ಲೋಕವೂ, ಈವನ್ ಭಗವತ್ ಪ್ರಾಪ್ತಿ ಮೋಕ್ಷವೂ ಎಲ್ಲ ಸಿಗ್ತದೆ. ಅಂಥ ಪತಿಯನ್ನೇ ನಾನು ಆರಿಸಿಕೊಂಡೆ. ಜಗತಾಮಧೀಶಂ ಆತ್ಮಾನಮತ್ರ ಚ ಪರತ್ರ ಚ, ಅತ್ರ ಪರತ್ರ ಚ ಕಾಮಪೂರಂ. ಎಲ್ಲ ಆಸೆಗಳು ಪೂರೈಸುತ್ತವೆ, ಇಹಲೋಕ ಪರಲೋಕ ಮೋಕ್ಷ ಎಲ್ಲ. ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ಎಲ್ಲ ಚತುರ್ವಿಧ ಪುರುಷಾರ್ಥಗಳು ಪೂರೈಸುತ್ತವೆ. ಅಂಥವನ್ನೇ ನಾನು ಆರಿಸಿಕೊಂಡೆ. ಅದರಿಂದ ನನ್ನಿಂದ ನಿಮಗೆ ಏನು ಸಿಗ್ತದೆ? ಏನು ಆಸೆ ಪೂರೈಸಲ್ಲ, ನಾನು ಯಾವುದು ನೋಡಲ್ಲ ಹೇಳಿದ್ವಿ, ಅದು ಸರಿಯಲ್ಲ. ಏಕೆ ಸ್ಯಾನ್ಮೇ ತವ ಅಂಗ್ರಿರರಣಂ ಶ್ರುತಿ ಬಿರುಭ್ರಮಂತ್ಯ. ನಿಜವಾಗಿ ಸಂಸಾರದಲ್ಲಿ ಮೋಹದಿಂದ ಭ್ರಮದಿಂದ ಓಡಾಡ್ತಾ ಇರುವ ಜನರಿಗೆ, ಅಂಥವರಿಗೆ ಓಡಾಡುತ್ತಿರುವ ಜನರಿಗೆ ನಿಮ್ಮ ಚರಣ ಕಮಲವನ್ನು ಆಶ್ರಯಿಸಿಕೊಂಡರೆ ಎಲ್ಲ ಆಸೆಗಳು ಪೂರೈಸುತ್ತವೆ. ಅಂಥದ್ದು ನಾನು ಜವಾಬ್ದಾರಿ ಇಲ್ಲ, ನಾನು ಯಾರನ್ನು ನೋಡಲ್ಲ, ನನ್ನಿಂದ ಯಾರಿಗೂ ಉಪಯೋಗವಿಲ್ಲ, ಅದೇನು ಸರಿಯಾಗಿಲ್ಲ. ಮೇ ತವಾಂಗ್ರಿ ರರಣಂ ಶ್ರುತಿಭಿರ್ಭ್ರಮಂತ್ಯ ಯೋ ವೈ ಭಜಂತಮುಪಯಾತ್ಯನೃತಾಪವರ್ಗ. ಈ ಸುಳ್ಳಾದ ಸಂಸಾರದಿಂದಲೂ ಬಿಡುಗಡೆಯಾಗುತ್ತದೆ. ಇಹಲೋಕ ಪರಲೋಕ ಅಂದರೆ ಧರ್ಮ ಅರ್ಥ ಕಾಮ ಮೋಕ್ಷ ನಾಲ್ಕು ಪುರುಷಾರ್ಥಗಳು ಸಿಗ್ತವೆ. ಅದರಿಂದ ನಾನು ಸರಿಯಾದ ಪತಿಯನ್ನೇ ಆರಿಸಿಕೊಂಡೆ, ಎಲ್ಲವೂ ನನಗೆ ಸಿಕ್ಕುವಂತೆ. ತಸ್ಯಾಸ್ಯುರಚ್ಯುತ ನೃಪಾ ಭವತೋಪದಿಷ್ಟ ಸ್ತ್ರೀಣಾಂ ಗೃಹೇಶು ಖರಗೋಶ್ವ ಖರಗೋಶ್ವ ಅಶ್ವಬಿಡಾಲಭೃತ್ಯಾಃ ಯತ್ಕರ್ಣ ಮೂಲಮರಿಕರ್ಷಣ ನೋಪಯಾಯಾತ್ ಯುಷ್ಮತ್ಕಥಾ ಮೃಡವಿರಂಚ ಸಭಾಸು ಗೀತಾ. ಇದೇನಪ್ಪ 44, ಇದು ಮರ್ತು ಹೋದೆ, ಓದಿದ ನಂತರನೂ ಮರ್ತು ಹೋಗ್ತದೆ. ಏನಂದರೆ ಯಾವ ಶ್ಲೋಕದ ಒಂದು ಸಲ ಓದಿದ ನಂತರ ನೆನಪಾಗ್ತದೋ ಅರ್ಥವಿರುತ್ತದೋ ಅದು ಒಳ್ಳೆಯ ಶ್ಲೋಕ. ಮೂರು ಸಲ ಓದಿದ್ದರೂ ಅದು ನೆನಪೇ ಇರಲ್ಲ, ಏನು ಹೇಳ್ತಾನೋ ಅರ್ಥವಾಗಲ್ಲ, ಅಂಥದ್ದು ಶ್ಲೋಕ. ಹಾಂ ನೋಡಿ, ಇನ್ನು ಬೇರೆಯವರನ್ನು ಸೆಲೆಕ್ಟ್ ಮಾಡ್ಕೋ. ಬೇರೆ ಯಾರು ನೋಡು, ಶಿಶುಪಾಲ ಇದ್ದ, ಜರಾಸಂಧ ಇದ್ದ, ದೊಡ್ಡ ದೊಡ್ಡವರು ಮಹನೀಯರಿದ್ದಾರೆ, ಅಂಥವರ ರಾಜರನ್ನು ನೋಡ್ಕೋ. ನನ್ನನ್ನು ಬಿಡು ಎಂದು ಹೇಳಿದ್ದೀಯಲ್ಲ. ಯಾರು ಪೂರ್ವಜನ್ಮದಲ್ಲಿ ಮಹಾಪುಣ್ಯ ಪಾಪ ಮಾಡಿರುತ್ತಾರೋ, ಯಾರಿಗೆ ಒಂದು ಚೂರು ಭಗವದ್ ಭಕ್ತಿ ಇಲ್ಲವೋ, ಅಂಥವರೇ ಆ ಶಿಶುಪಾಲಾದಿಗಳನ್ನು ಮಾಡ್ಕೊಳ್ತಾರೆ. ಬುದ್ಧಿವಂತೆಯಾದ ಯಾವ ಸ್ತ್ರೀ ಮಾಡಿಕೊಳ್ಳಲ್ಲ. ರುಕ್ಮಿಣಿ ಹೇಳುವುದು ನೋಡಿ ನೋಡಿ, ತಸ್ಯಾಸ್ಯುರಚ್ಯುತ ನೃಪ ಭವತೋಪದಿಷ್ಟ. ನೀವು ಉಪದೇಶ ಮಾಡಿದ್ದರು ನೋಡಿ, ಅಂಥವರನ್ನು ಯಾರನ್ನಾದರೂ ನೋಡ್ಕೋ ಎಂದು. ಯಾರೋ, ಯಾರಿಗೆ ಸತ್ಸಾಂಗತ್ಯ ಇಲ್ಲವೋ, ಶಾಸ್ತ್ರಶ್ರವಣ ಇಲ್ಲವೋ, ಬುದ್ಧಿ ಇಲ್ಲವೋ, ಅಂಥ ಹುಡುಗೆ ಅಂಥವರದ ಮೋಹಗೊಳ್ಳುತ್ತಾರೆ ಹೊರತು, ಯಾವ ಬುದ್ಧಿವಂತ ಸ್ತ್ರೀಯನ್ನು ಆ ಶಿಶುಪಾಲ ಜರಾಸಂಧ ರಾಕ್ಷಸ ಅಂಥ ರಾಕ್ಷಸನನ್ನು ಯಾರೂ ಮದುವೆ ಮಾಡಿಕೊಳ್ಳಲ್ಲ. ಅದಕ್ಕೋಸ್ಕರನೇ ಆ ಕಂಸ ಅವರೆಲ್ಲ ಅವರವರೇ ನೆಂಟರು, ಅಸುರರೇ ಮಾಡಿಕೊಂಡರು, ಯಾವ ಬುದ್ಧಿವಂತರು ಮಾಡಿಕೊಂಡಿಲ್ಲ. ಸ್ತ್ರೀಣಾಂ ಗೃಹೇಶು ಕರಗೋಶ್ವ ಬಿಡಾಲ ಭೃತ್ಯಾ ಯತ್ಕರ್ಣ ಮೂಲಮರಿ ಕರ್ಷಣ ನೋಪಯಾಯಾತ್ ಯಶ್ಮತ್ ಕಥಾ ಮೃಡವಿರಂಚ ಸಭಾಸು. ಏನು ಶ್ಲೋಕ ಅರ್ಥವೇ ಆಗ್ತಾ ಇಲ್ಲ. ಸ್ತ್ರೀಣಾಂ ಕಹುಷು ಗೃಹೇಶು ಖರಗೋಶ್ವ ಬಿಡಾಲ ಭೃತ್ಯಾ ಯತ್ಕರ್ಣ ಮೂಲ ಮರಿಕರ್ಷಣ ನೋಪ. ಸಾರ ಅರ್ಥವಾಯಿತು ಸಾಕು. ತ್ವಕ್ಷ್ಮಶ್ರು ರೋಮ ನಖಕೇಶ ಪಿನದ್ಧಮಂತರ್ಮಾಂಸ ಸ್ಥಿರ ಕಫವಿತ್ತವಾತಂ ಜೀವಚ್ಛವಂ ಭಜತಿ ಕಾಂತಮತಿರ್ವಿಮೂಢ ಯಾತೆ ಪದಬ್ಜ ಮಕರಂದ ಮಜಿಗ್ರತಿ ಸ್ತ್ರೀ. ನಿನ್ನ ಚರಣ ಕಮಲದ ಆ ಸುಗಂಧ, ಚರಣ ಕಮಲದ ಭಕ್ತಿಯಿಂದ ಮನಸ್ಸಿಗೆ ಆಗುವಂಥ ಆ ಆನಂದರಸ ಏನಿದೆಯೋ ಅದು ಗೊತ್ತಿಲ್ಲದೆ ಇದ್ದರೆ ಈ ಲೌಕಿಕ ವಸ್ತುಗಳು, ಲೌಕಿಕ ಮನುಷ್ಯರು, ಲೌಕಿಕರನ್ನು ಹಿಡ್ಕೊಂಡು ಏನೋ ಏನೋ ಅಲ್ಲಿ ಹೋಗ್ತಾರೆ. ನಿಜವಾದ ಬುದ್ಧಿವಂತರು ಯಾರು? ನಿನ್ನ ಚರಣವನ್ನು ಬಿಟ್ಟು ಇನ್ನೊಬ್ಬರನ್ನು, ಯಾರೋ ಲೌಕಿಕ ಮನುಷ್ಯರನ್ನು,
ಯಾರು ಲೌಕಿಕ ಮನುಷ್ಯರನ್ನು ಆಶ್ರಯಿಸಲ್ಲ. ರುಕ್ಮಿಣಿ ಹೇಗಿದೆ ಅಂದರೆ, ರುಕ್ಮಿಣಿ ಉಪದೇಶ ಶ್ರೀಕೃಷ್ಣನಿಗೆ ಮಾಡಿದ್ದಂತೆ ಇದೆ ಅಲ್ಲವೇ. ಶ್ರೀಕೃಷ್ಣ ಹೇಳಿದ್ದ ಮಾತೇನು, ಅದಕ್ಕೆ ಒಂದೊಂದು ಮಾತು ಖಂಡಿಸಿ, ಒಂದು ಲಾಯರ್ ಹೇಗೆ ವಾದಿಸ್ತಾರೋ ಒಂದೊಂದು ಮಾತು ಮಾತಕ್ಕೆ ರಿಪ್ಲೈ ಕೊಟ್ಟು, ಯಾರು ಬುದ್ಧಿವಂತರು, ಯಾರು ಸಂಸ್ಕಾರವಂತರು, ಯಾರು ಉತ್ತಮ ಸದ್ಗುಣ ಸಂಪದವರು, ಸ್ತ್ರೀ ಹೇಗಿರಬೇಕು, ಹೇಗಿರುತ್ತಾರೆ, ತಾನು ಏನು ಮಾಡಿದೆ ಎಲ್ಲ. ಆ ರುಕ್ಮಿಣಿ ಮುಗ್ಧ ಎಂದು ಹೇಳಿದ್ದೀನಿ, ಭಕ್ತಿಗೆ ಮುಗ್ಧರೇ, ಆದರೆ ಬುದ್ಧಿಕೆಯನ್ನು ಕಡಿಮೆ ಇಲ್ಲ ನೋಡಿ, ಎಷ್ಟೆಷ್ಟು ಜವಾಬು ಕೊಟ್ಟರು ನೋಡಿ. ಅದರಿಂದ ಶ್ರೀಕೃಷ್ಣನ ಬಾಯಿ ಮುಚ್ಚೆ ಹೋಯಿತು, ಏನು ಜವಾಬು ಕೊಡೋಕ್ಕಾಗಲ್ಲ ಅಲ್ಲವೇ. ಅಸ್ತ್ವಂಬುಜಾಕ್ಷ ಮಮತೆ ಚರಣಾನುರಾಗ ಆತ್ಮನ್ರತಸ್ಯ ಮಯಿಚಾನ ತಿರಿಕ್ತ ದೃಷ್ಟಿ. ಅದರಿಂದ ನಿಮ್ಮ ಚರಣ ಅನುರಾಗವೇ ನನಗೆ ನಿರಂತರವಾಗಿರಲಿ. ಮತ್ತೆ ಬೇರೆ ಕಡೆ ನನಗೆ ಆ ಸಂಪದ ಇಲ್ಲ, ಇದು ಇಲ್ಲ, ಇದು ಇಲ್ಲ ಎಂದು ಲೌಕಿಕ ದೃಷ್ಟಿ, ಲೌಕಿಕ ದೃಷ್ಟೇ ಇರದಿರಲಿ. ಮತ್ತೆ ಇನ್ನೊಬ್ಬರು ಅಯ್ಯೋ ಹಾಗಿತ್ತವಾಗಿತ್ತೆ, ಅಯ್ಯೋ ನನಗೆ ಈ ಕಷ್ಟ ಬಂತೆ, ಈ ಕಷ್ಟ ಬಂತೆ ಎಂದು ಯಾವ ಚಿಂತನೆ ಇಲ್ಲ. ನಿರಂತರ ಭಗವತ್ ಚರಣ ಭಕ್ತಿ ಇದ್ದು, ಆ ಭಕ್ತಿಯಲ್ಲೇ ಮುಳುಗಿ ಅದರಲ್ಲೇ ಆನಂದಿಸುವಂತೆ ನಾನಿರಲಿ. ನನಗೆ ಬೇರೆದು ಲೌಕಿಕವೂ ಯಾವುದೂ ಇಲ್ಲ. ಆತ್ಮನ್ರಥಸ್ಯ ಮಯಿಚಾನತಿರಿಕ್ತ ದೃಷ್ಟೇ ಯರ್ಹಸ್ಯ ವೃದ್ಧ ಉಪಾತ್ತ ರಜೋತಿ ಮಾತ್ರೋ ಮಾಮೀಕ್ಷಸೇ ತದುಹನ ಪರಮಾನುಕಂಪ. ನೀವು ಆತ್ಮಾರಾಮರು, ಆನಂದ ಸ್ವರೂಪರು ಅಲ್ಲವೇ. ಅದರಿಂದಲೇ ಎಲ್ಲರನ್ನು ಕೃಪೆಯಿಂದ ಅನುಗ್ರಹದಿಂದ ನೋಡ್ತೇನೆ. ಯಾರಿಗೆ ಲೌಕಿಕ ದೃಷ್ಟಿ ಇರುತ್ತದೋ ಅವರು ಮಾತ್ರ ಪತ್ನಿ ಮಕ್ಕಳು ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ತಾರಾ? ಅವರು ಹೇಳಿದಾರೆ ನಾವು ಆತ್ಮಾರಾಮರು. ಶ್ರೀಕೃಷ್ಣ ಹೇಳಿದ ಆತ್ಮಾರಾಮ ಅಂದರೆ ನಮ್ಮಲ್ಲಿ ನಾವು ಆನಂದವಾಗಿರ್ತೀವಿ, ನಾವು ಇನ್ನೊಬ್ಬರದು ಯಾವುದೂ ನೋಡಲ್ಲ. ಆತ್ಮಾರಾಮರೇ ಎಲ್ಲರ ಮೇಲೆ ದಯ ತೋರಿಸ್ತಾರೆ. ಎಲ್ಲರಿಗೆ ಲೌಕಿಕ ಆಸಕ್ತಿ ಇರುತ್ತದೋ, ತನಗೆ ಉದ್ಯೋಗ ಬೇಕು, ಹಣ ಬೇಕು, ಸಂಪದ ಬೇಕಂದರೆ ಅದರ ಮೇಲೆ ಆಸಕ್ತಿಯಿಂದ ಕುಟುಂಬವನ್ನೇ ಉಪೇಕ್ಷೆ ಮಾಡ್ತಾರೆ. ಯಾರು ನಿಜವಾಗಿ ಆತ್ಮಾರಾಮ ಇರುತ್ತಾರೋ ತನ್ನ ಆತ್ಮದ ಆನಂದ ಎಲ್ಲರಿಗೆ ಹಂಚಿ ಎಲ್ಲರೂ ಆನಂದಿಗಳಾಗುವಂತೆ ನೋಡ್ತಾರೆ. ಅದರಿಂದ ನೀವು ಆತ್ಮಾರಾಮರಾಗುವುದೇ ನಮಗೆ ಬೇಕು, ಅಂಥವರೇ ನಮಗೆ ಬೇಕು, ಅಂಥವರೇ ಪತಿಯಾಗಬೇಕು. ಅದರಿಂದ ಅಸ್ತ್ವಂಬುಜಾಕ್ಷ ಮಮತೆ ಚರಣಾನುರಾಗ ಆತ್ಮನ್ರಥಸ್ಯ ಮಯಚಾನತಿರಿಕ್ತ ದೃಷ್ಟೇ. ಅದರಿಂದ ನಿನ್ನನ್ನು ಬಿಟ್ಟು ಬೇರೆ ಇನ್ನೊಂದು ಕಡೆ ನಮಗೆ ದೃಷ್ಟಿ ಹೋಗಲ್ಲ, ಅಂಥವರೇ ಬೇಕು. ಯರಿಹಸ್ಯ ವೃದ್ಧಸ್ಯ ಉಪಾತ್ತರ ಜ್ಯೋತಿ ಮಾತ್ರೋ ಮಾಮೀಕ್ಷಸೇ ತದುಹನ ಪರಮಾನುಕಂಪ. ಅದರಿಂದ ನೀವು ನಿಮ್ಮ ಭಕ್ತರನ್ನು ಹೇಗೆ ನೋಡಿಕೊಳ್ತಾ ಇದೆಯೋ ಅದೇ ನಮಗೆ ಮಹಾ ಅನುಕಂಪ, ಮಹಾನ್ ದಯ ಆಯಿತು, ಅದೇ ನಮ್ಮ ಮೇಲೆ ಇರುವಂಥ ವಿಶೇಷ ದಯ ಎಂದು. ಇಷ್ಟು 46ನೇ ಶ್ಲೋಕ. ಎಲ್ಲಿ ರುಕ್ಮಿಣಿ ಹೇಳಿದ್ದು 34ನಿಂದ 46, ಇಷ್ಟು ಶ್ಲೋಕಗಳಲ್ಲಿ ಎಲ್ಲ ಶ್ರೀಕೃಷ್ಣನ ಮಾತು ಮಾತಕ್ಕೆ ರಿಪ್ಲೈ ಕೊಟ್ಟರು, ಉತ್ತರವನ್ನು ಕೊಟ್ಟರು. ಈಗ ಕೊನೆಗೆ ಮುಗಿಸ್ತಾರೆ. ನೈವಾಲೀಕ ಮಹಂ ಮನ್ಯೆ ವಚಸ್ತೆ ಮಧುಸೂದನ ಕನ್ಯಾಯ ಸ್ಯಾದ್ರತಿ ಕ್ವಚಿತ್. ನೀವು ಹೇಳಿದ್ದು ತಪ್ಪೇ, ನೀವು ಹೇಳಿದ್ದು ನಾನೇನು ತಪ್ಪೇನು ಹೇಳಲ್ಲ. ಕೆಲವರು ಇದ್ದಾರೆ ಅಂಥವರು, ಹಾಗೆ ಮಾಡುವರೂ ಇದ್ದಾರೆ, ಅವರನ್ನು ಬಿಟ್ಟು ಇನ್ನು ಎಲ್ಲೆಲ್ಲೋ ಹೋಗುವರಿದ್ದಾರೆ. ಅಂಬಾ ಇದ್ದಾಳೆ ನೋಡಿ, ಅಂಬಾ ಗೊತ್ತಾ, ಭೀಷ್ಮ ತನ್ನ ತಮ್ಮನಿಗೆ ವಿಚಿತ್ರ ವೀರ್ಯನಿಗೆ ಮದುವೆ ಮಾಡುವುದಕ್ಕೆ ಹೋಗಿ ಕಾಶಿರಾಜನ ಸ್ವಯಂವರ ಮಕ್ಕಳ ಸ್ವಯಂವರ ಆಗುತ್ತಿತ್ತು, ಹುಡುಗಿಯರು ಹೆಣ್ಣು ಮಕ್ಕಳ ಸ್ವಯಂವರ ಆಗುತ್ತಿದ್ದರೆ ಹೋಗಿ ರಾಜರನ್ನೆಲ್ಲ ಸೋರಿಸಿ ಅವರದು ವಂಶ ನೋಡಿ, ದೊಡ್ಡ ವಂಶ. ಯಾವ ದೊಡ್ಡ ವಂಶ? ಕುರುವಂಶ. ಭೀಷ್ಮಾದಿಗಳು ಅಂತ ಮಹನೀಯರು ಆವಿರ್ಭವಿಸಿದ್ದರು. ಅದಕ್ಕೆ ಹಿಂದೆ ಪುರುವಾದಿ ವಂಶ, ದೊಡ್ಡ ವಂಶ, ಭೀಷ್ಮಂತ ಪರಾಕ್ರಮಿ. ಹೋಗಿ ಆ ಸ್ವಯಂವರದಲ್ಲಿ ಮಿಕ್ಕ ರಾಜರನ್ನು ಸೋಲಿಸಿ ಈ ಮೂವರು ಹುಡುಗಿಯರನ್ನು ಕರ್ಕೊಂಡು ಬಂದು ಇಲ್ಲಿ ಈ ತನ್ನ ತಮ್ಮನಿಗೋಸ್ಕರ ಎಂದು ಕರ್ಕೊಂಡು ಬಂದರು. ಈ ಅಂಬ ಬುದ್ಧಿ ಏನಿತ್ತಂದರೆ, ನಾನು ಸಾಲ್ವನನ್ನು ಪ್ರೇಮಿಸಿದ್ದೀನಿ, ನಾನು ಅವರನ್ನೇ ಮಾಡಿಕೊಳ್ತೀನಿ. ಭೀಷ್ಮನಂಥವನು ಈ ಕುರುವಂಶ ಎಷ್ಟು ಜನರು ನೋಡಿ, ಎಷ್ಟು ಮಹಿಮಾನ್ವಿತರು, ಎಷ್ಟು ಪರಾಕ್ರಮ. ಈ ವಂಶಕ್ಕೆ ಬಂದರೆ ಅವಳಿಗೆ ಕೀರ್ತಿಯು ಎಷ್ಟು ಬರುತ್ತಿತ್ತು, ಜೀವನವು ಎಷ್ಟು ಇರುತ್ತಿತ್ತು. ಆದರೆ ಏನು ಹೇಳಿದರು, ಆಯಿತು ಎಂದು ಹೇಳಿದ. ಆಯಿತು ಎಂದು ಭೀಷ್ಮ ಬಿಟ್ಟರೆ ಆ ಸಾಲ್ವ ನೋಡಿ, ಸೂರಿ ನಿಮಗೋಸ್ಕರನೇ ಭೀಷ್ಮನನ್ನು ಪರ್ಮಿಷನ್ ತಗೊಂಡು ಬಿಟ್ಟು ಬಂದೆ ಅಂದರೆ ನಾನು ಒಪ್ಪಲ್ಲ ಎಂದು ಇವನು ಹೇಳಿದ.
ಅವ್ರ ಗತಿ ಅದೂ ಆಗಲಿಲ್ಲ ಇದೂ ಆಗಲಿಲ್ಲ ಅಂಥವರಿದ್ದಾರೆ. ನೀವು ಹೇಳಿದ್ದು ಸರಿಯಾಗಿದೆ, ರುಕ್ಮಿಣಿ ಏನು ಹೇಳ್ತಾ ಇದ್ದಾಳೆ, ನೀವು ಹೇಳಿದ್ದು ಸರಿಯಾಗಿದೆ, ಅಂಬ ಅಂಥವರಿದ್ದಾರೆ, ಅಂಥವರು ಆಗದಿರಬೇಕು ಎಂದು ನೀವು ಪರೀಕ್ಷಕ್ಕೋಸ್ಕರ ನನ್ನನ್ನು ಹೇಳಿ ನೋಡಿದ್ದೀರಿ. ನನ್ನ ಗತಿ ಅಂಬ ಹಾಗೆ ಆಗಬೇಕು, ಇಲ್ಲಿ ಇಲ್ಲ ಅಲ್ಲಿ ಇಲ್ಲ ಅಲ್ಲವೇ, ಅಂಬ ಗತಿ ಅಲ್ಲಿ ಇಲ್ಲ ಇಲ್ಲಿ ಇಲ್ಲ. ಅದು ಭೀಷ್ಮ ಮೊದಲೇ ಬಂದಾಗ ಒಪ್ಕೊಳ್ಳಬಹುದಿತ್ತೇ, ಒಪ್ಕೊಂಡಿಲ್ಲ. ಅವರೇನು ಹೇಳ್ತಾರೆ, ನಾನು ಅಲ್ಲಿ ಹೋಗ್ತೀನಿ ಅಂತ. ಮರೆ ಆ ಸಾಲ್ವನ್ ನಿನ್ನನ್ನು ಒಪ್ಕೊಳ್ತಾನೆ ಎಂದು ಏನಿದು? ನೀವು ಪ್ರೇಮಿಸಿದ್ದರೆ ಆ ಸಾಲ್ವನಿಗೆ ನಿನ್ನ ಮೇಲೆ ಎಷ್ಟು ಪ್ರೇಮ ಇದೆ ನೋಡಿ. ನೀವು ಅವರನ್ನು ಆ ಮೂರ್ಖ ಸಾಲ್ವನನ್ನು, ಆ ಸಾಲ್ವನೇ ಈಗ ನೋಡಿ, ಈಗ ಇಲ್ಲಿ ಮತ್ತೆ ಪ್ರಸಕ್ತಿ ಅವರದೇ ಬಂತಲ್ಲ, ಈ ಸಾಲ್ವ ಜರಾಸಂದ ಶಿಶುಪಾಲ ಈಗ ಇವರೆಲ್ಲ ಒಟ್ಟು ಗ್ರೂಪೇ. ನೋಡಿ, ಅವರು ಭೀಷ್ಮನು ಕರ್ಕೊಂಡು ಹೋದ, ಅಪಹರಣ ಮಾಡಿದ ನಂತರನೂ ಅವರಿಗೆ ಹೇಳಿದ್ದರೆ ಭೀಷ್ಮ ಪಾಪ ಬಿಟ್ಟ, ಆಯಿತು ನಿಮಗೆ ಇಷ್ಟವಾರನ್ನೇ ಮಾಡ್ಕೋ ಎಂದು ಬಿಟ್ಟ. ಬಿಟ್ಟಾಗ ಇವರು ಹೇಳ್ತಾರೆ ನಾನು ಮಾಡಲ್ಲ ಎಂದು. ಇವನು ಏನು ಮನುಷ್ಯ ನೋಡಿ ಇವನು. ಅಂದರೆ ಈಗ ಅಂಥ ಗತಿ ನಮ್ಮದು. ಅಂಬಾಯಾಹ ಇಲ್ಲಿ ಹೇಳ್ ಅಂಬಾಯಾಹ ಈಗ ಪ್ರಾಯ ಕನ್ಯಾಯಾಹ ಸತ್ಸ್ಯಾದ ರಥಿ ಕ್ವಚಿತ್. ಅಂಬ ಹಾಗೆ ಈ ಕಾಲದಲ್ಲಿ ಜಿಹಾದ್ಗೆ ಒಳಗಾಗಿರುವಂಥ ಈ ಮೂರ್ಖ ಹಿಂದೂ ಹುಡುಗಿಗಳ ಗತಿ ಹಾಗೆ ಇದೆ, ಹಾಗೆ ಆಗ್ತಾನೆ ಇದೆ. ಅಂಥದ್ದು ಆಗಬಾರದು ಎಂದು ನೀವು ಪರೀಕ್ಷೆ ಮಾಡಿದ್ದೀರಿ, ಕರೆಕ್ಟೇ. ನೀವು ಹೇಳಿದ್ದು ತಪ್ಪಿಲ್ಲ, ರುಕ್ಮಿಣಿ ಹೇಳ್ತಾ ಇದ್ದಾರೆ, ಆಧುನಿಕ ಹುಡುಗಿಯರಿಗೆ ಅದೇ ಹೇಳ್ತಾ ಇದ್ದಾರೆ. ನೈವಾಲೀಕ ಮಹಮ್ಮನ್ಯ, ನೀವು ಹೇಳಿದ್ದು ವ್ಯರ್ಥವೇನಾಗಲ್ಲ. ನಿಜವಾದ ಸಜ್ಜನರನ್ನು ಪ್ರೇಮಿಸಬೇಕೇ ಹೊರತು ಯಾರೋ ಮೂರ್ಖನನ್ನು ಪ್ರೇಮಿಸಿ ಯಾರೋ ಎಲ್ಲೆಲ್ಲೋ ಹೋಗಿ ಟೆರರಿಸ್ಟ್ಗಳ ಕೈಗೆ ಸಿಕ್ಕಾಕ್ಕೊಂಡು ಈ ಕಾಲದ ಹುಡುಗಿಯರ ಗತಿ ಹಾಗೆ ಆಗ್ತಾ ಇದೆ. ಅಂಬ ಹಾಗೆ ಗತಿ ಆಗಬಾರದು ಎಂದು ನೀವು ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಹೇಳಿದ್ದೀರಲ್ಲ, ನೀವು ಹೇಳುವುದು ಸರಿಯಾಗಿದೆ. ರುಕ್ಮಿಣಿ ನೋಡಿ ಎಷ್ಟು ಅರ್ಥ ಮಾಡಿಕೊಂಡಿತು, ಹೇಗೆ ಅರ್ಥ ಮಾಡಿಕೊಂಡಲ್ಲ. ನೀವು ಹೇಳಿದ್ದು ಸರಿಯಾಗಿದೆ. ನೈವಾಲೀಕ ಮಹಮ್ಮನ್ಯೆ ವಚಸ್ತೆ ಮಧುಸೂದನ, ಮಧುಸೂದನ ನೀವು ಹೇಳಿದ ಮಾತು ತಪ್ಪೇನಿಲ್ಲ, ನೀವು ಹೇಳಿದ್ದು ತುಂಬ ಚೆನ್ನಾಗಿದೆ. ಈಗಿನ ಹುಡುಗಿಯರು ಇದಕ್ಕಿಂತ ಮೂರ್ಖರಾಗಿದ್ದಾರೆ, ಅಂಬಾಕ್ಕಿಂತ ಮೂರ್ಖ, ಅಲ್ಲಿ ಇಲ್ಲ ಇಲ್ಲಿ ಇಲ್ಲ, ಉಭಯ ಭ್ರಷ್ಟರಾಗಿದ್ದಾರೆ. ಈಗ ಹಾಗೆ ಆಗ್ತಾ ಇದೆ, ಹಾಗೆ ಆಗಬಾರದು. ಸಜ್ಜನರು ಸಂಸ್ಕಾರವಂತರು ಒಳ್ಳೆಯ ಕುಟುಂಬ ಅದು ನೋಡ್ಕೋ, ಅದು ಮುಖ್ಯವೇ ಹೊರತು ಹೊರಗಿನ ಆಕರ್ಷಣೆಗಳು ಅಲ್ಲ. ಅದು ರುಕ್ಮಿಣಿ ಹೇಳ್ತಾ ಇದ್ದಾಳೆ. ಆ ಹೊರಗಿನ ಆಕರ್ಷಣೆಗಳನ್ನು ನೋಡಿದರೆ ಅಂಬ ಹಾಗೆ ಗತಿ ಆಗುತ್ತದೆ, ಅಂಥ ಗತಿ ಆಗಬಾರದೆಂದು ನೀವು ನನ್ನನ್ನು ಪರೀಕ್ಷೆ ಮಾಡಿ ನೋಡಿದ್ದೀರಿ. ಇದು ನೋಡಿ, ಶ್ರೀಕೃಷ್ಣನ ಮಾತು ಕೇಳಿ ರುಕ್ಮಿಣಿ ಹೌದಪ್ಪ ಶ್ರೀಕೃಷ್ಣ ಹೇಳಿದ್ದು ನಿಜ ಎಂದು ಬಿಟ್ಟು ಹೋದರೆ, ಬಿಟ್ಟು ಹೋಗಿ ಮತ್ತೆ ಅವರಿಗೆ, ಅವರ ಹೆಸರೇನು, ಶಿಶುಪಾಲನ, ಶಿಶುಪಾಲನಿಗೆ ಶಾಲ್ವನಿಗೆ ಕೊಡ್ತೀನಿ ಎಂದು ರುಕ್ಮಿ ತಯಾರು ಮಾಡಿದ್ದನಲ್ಲ, ಈಗ ಬಿಟ್ಟು ಮತ್ತೆ ರುಕ್ಮಿ ಹೋದರೆ ಮತ್ತೆ ಅವರು ಒಪ್ಕೊಳ್ತಾನ ಮತ್ತೆ? ಮತ್ತು ಅವರು ಅದೇ ಹೇಳ್ತಾನೆ ಅಲ್ಲವೇ, ಅತ್ತೆ ಅಂಬಗತಿ ಆಗುತ್ತಿತ್ತು ನನ್ನದು, ನಾನು ಅಂಬಗತಿಯನ್ನು ಮಾಡಿಕೊಳ್ಳಲ್ಲ, ನಾನು ಸರಿಯಾದ ವ್ಯಕ್ತಿಯನ್ನೇ ಆರಿಸಿಕೊಂಡೆ, ಅದರಿಂದ ನಾನು ಇಲ್ಲೇ ಇರ್ತೀನಿ, ನೀವು ಏನು ಮಾಡಿದ್ದರೂ ನನಗಿಲ್ಲೇ ಸರಿಯಾಗಿದೆ, ಇದಕ್ಕಿಂತ ಇನ್ನೊಬ್ಬ ಪತಿ, ಬೆಟರ್ ಪತಿ ಯಾರೂ ಇಲ್ಲ, ಇಡೀ ಪ್ರಪಂಚದಲ್ಲೇ ಇಲ್ಲ ಎಂದು ರುಕ್ಮಿಣಿ ಹೇಳಿದ್ದಾರೆ ನೋಡಿ. ಅಂಬಾಯಾಹ ಇವ ಪ್ರಾಯ ಕನ್ಯಾಯಾಹ ಸ್ಯಾದ್ರತೆ ಕ್ವಚಿತ್. ಕೆಲವರಿಗೆ ರುಕ್ಮಿಣಿ ಅಷ್ಟು ಗಟ್ಟಿಯಾಗಿ ಹೇಳಲಿಲ್ಲ, ನಾನೇ ಸ್ವಲ್ಪ ಗಟ್ಟಿಯಾಗಿ ಹೇಳ್ತಾ ಇದ್ದೀನಿ. ಆಧುನಿಕ ಮೂರ್ಖ ಹುಡುಗಿಯರಿದ್ದಾರೆ ನೋಡಿ, ಹಾಗೆ ಗತಿ ಆಗಬಾರದು. ಅಂಬ ಎಂದು ಒಂದು ಹೆಸರು ಹೇಳಿದ್ದರೆ ಸಾಕು, ತುಂಬ ಚೆನ್ನಾಗಿದೆ. ಅಂಬ ಒಂದು ಹೆಸರು, ಆ ಅಂಬ ನೋಡಿ, ಆ ಮೂರ್ಖ ಅಲ್ಲದ್ದರೆ ಅಂಬಕ್ಕೆ ಬುದ್ಧಿವಂತ ಅವನು ನೋಡಿ, ಅವನು ಶಿಶುಪಾಲನ ಮೇಲೆ ಅಷ್ಟು, ಆ ಶಾಲ್ವನ ಮೇಲೆ ಅಷ್ಟು ಬುದ್ಧಿ, ಅಷ್ಟು ನಂಬಿಕೆನಾ? ಸಾಲ್ವನ ಮೇಲೆ ಎಷ್ಟು ನಂಬಿಕೆ ನೋಡಿ. ಇವಳು ಬಂದುಬಿಟ್ಟರೆ ಹೌದಪ್ಪ ಬಂದಳು ಎಂದು ಒಪ್ಕೊಳ್ಳಬೇಕೇ? ಅಲ್ಲ, ನೀವು ಅವರು ಅಪಹರಣ ಮಾಡಿದಾಗ ನಾನೇಕೆ ಮಾಡ್ಕೊಳ್ತೀನಿ, ಮಾಡಲ್ಲ ಏನು. ಮರೆ ಇಲ್ಲಿ ಬಂದರೆ ಭೀಷ್ಮ ಮೊದಲೇ ಬಿಟ್ಟ, ಈಗ ಮತ್ತೇನು? ಭೀಷ್ಮ ಮೊದಲೇ ಕರ್ಕೊಂಡು ಬಂದಾಗ ಮೊದಲೇ ಮಾಡಬಹುದಿತ್ತು, ಬಿಟ್ಟು ಹೋದರೆ ಅವ್ರು ಒಪ್ಕೊಳ್ತಾನ? ಅವನು ಮಾಡ್ಕೊಂಡಿಲ್ಲ, ಇದೇ ಆಗಲಿಲ್ಲ, ಮಧ್ಯದಲ್ಲಿ ಉಭಯ ಭ್ರಷ್ಟಳಾದಳು. ಅಂಬ ಕಥೆ ಗೊತ್ತಲ್ಲವೇ, ಆ ಈಗಿನ ಕಾಲದ ಹುಡುಗಿಯರು ಹೀಗೆ ಮಾಡ್ಕೊಳ್ತಾ ಇದ್ದಾರೆ, ಅಲ್ಲಿ ಇಲ್ಲ ಇಲ್ಲ, ಉಭಯ ಭ್ರಷ್ಟರು ಸಂಸ್ಕಾರ ಎಲ್ಲ ಆಧುನಿಕ ಇಂಗ್ಲೀಷ್ ಮೀಡಿಯಮೇ. ನಿಮಗೆಲ್ಲ ಇಂಗ್ಲೀಷ್ ಮೀಡಿಯಮ್ ಅಂದರೆ ತುಂಬ ಇಷ್ಟ, ಇಂಗ್ಲೀಷ್ ಮೀಡಿಯಮ್ ಎಲ್ಲ ರಾಕ್ಷಸರಾಗ್ತಾರೆ, ಬುದ್ಧಿವಂತರಾಗಲ್ಲ ಯಾರು. ಈಗ ಅದೇ ಅಂಬಾಗತೆ ಆಗುತ್ತದೆ, ಬಟ್ ರುಕ್ಮಿಣಿ ಮಾತ್ರ ಇಂಗ್ಲೀಷ್ ಮೀಡಿಯಮ್ ಅಲ್ಲ, ಕನ್ನಡ ಮೀಡಿಯಮೇ, ಅದಕ್ಕೋಸ್ಕರ ಸರಿಯಾಗಿ ಮಾತಾಡಿದ್ದನ್ನು ನೋಡಿ. ನೈವಾಲೀಕ ಮಹಮ್ಮನ್ಯೇ ವಚಸ್ತೆ ಮಧುಸೂದನ ಅಂಬಾಯಾಯ ಅಪ್ರಾಯ ಕನ್ಯಾಯಾಯ ಸ್ಯಾದ್ರತೆ ಕ್ವಚಿತ್. ಅಂಬಾ ಗತಿ ಏನಿದೆಯೋ ಹಾಗೆ ಗತಿ ಆಗಬಾರದು, ಅಂಥ ಅಯೋಗ್ಯನ ಮೇಲೆ ಪ್ರೇಮ ಮಾಡಬಾರದು ಎಂಬುವುದಕ್ಕೆ ನೀವು ಮಾಡಿರುವ ಉಪದೇಶ ವ್ಯರ್ಥವೇನಾಗಲಿಲ್ಲ. ನನ್ನನ್ನು ಆಟಾಡಿಸುವುದಕ್ಕೆ ನೀವೇನೇನೋ ಹೇಳಿದ್ದೀರಿ ಪರೀಕ್ಷಕ್ಕೋಸ್ಕರ, ಅದರಿಂದ ನೀವು ಹೇಳಿರುವ ಒಂದೊಂದು ಮಾತಿನಿಂದ ಎಂಥ ಹುಡುಗನನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕು, ಯಾರಲ್ಲಿ ಯಾವ ಗುಣ ನೋಡಬೇಕು ಎನ್ನುವುದು ಗೊತ್ತಾಗ್ತದೆ. ಇದು ಪರೀಕ್ಷಾ. ಜನರಿಗೆ ಪರೀಕ್ಷಾ ಪತ್ರ ಪ್ರಶ್ನೆ ಪತ್ರ ಕೊಡ್ತಾರಲ್ಲ,
ಈ ಪ್ರಶ್ನೆಗೆ ಉತ್ತರ ಕೊಡು. ಶ್ರೀಕೃಷ್ಣನು ಇದೇ ಪ್ರಶ್ನೆ ರುಕ್ಮಿಣಿಗೆ ಏನೇನು ಹೇಳಿದ್ದರೋ ಇಂಥದ್ದೇ ಆಧುನಿಕ ಹುಡುಗಿಯರಿಗೆ ಕೊಟ್ಟರೆ ಇವರು ಎಲ್ಲರೂ ಬಿಟ್ಟು ಆ ಜಿಹಾದಿ ಮುಸ್ಲಿಮರನ್ನೇ ಮಾಡಿಕೊಳ್ಳುವಕ್ಕೆ ಹೋಗಿ ಉಭಯಭ್ರಷ್ಟರಾಗಿ ಟೆರರಿಸ್ಟ್ ಕೈಗೆ ಸಿಕ್ಕಾಕ್ಕೊಂಡು ಮೂರ್ಖರಾಗ್ತಾ ಇದ್ದಾರೆ. ಒಬ್ಬರಲ್ಲ, ಎಲ್ಲ ಗೊತ್ತು. ನನಗೂ ಗೊತ್ತಿರುವ ಹುಡುಗಿ ಇದ್ದಾಳೆ, ಈಗಲೂ ಗೊತ್ತು ನನಗೆ. ನಮ್ಮ ಜೊತೆಗೆ ಇದ್ದರು ನಮ್ಮ ಒಬ್ಬ ಗುರುಗಳು, ವೇದಾಂತ ಓದುತ್ತಾ ಇರುವ ಹುಡುಗಿ, ಯಾರೋ ಅಲ್ಲ, ಬ್ರಾಹ್ಮಣ ಹುಡುಗಿ. ನಾವು ಒಂದು ಗುರುಗಳ ಹತ್ತಿರ ಹೋಗ್ತಿದ್ವಿ ವೇದಾಂತ ಕಲಿಯೋದಕ್ಕೆ, ತುಂಬ ಹಿಂದೆ ಕಾಲೇಜಿನಲ್ಲಿರುವಾಗ. ಅಲ್ಲಿ ಯಾರೋ ಬರುತ್ತಿದ್ದರು, ಒಬ್ಬ ಹುಡುಗಿ. ನಂತರ ನಾನು ಎಲ್ಲೋ ಹೋಗಿ ಆಶ್ರಮಕ್ಕೆ ಹೋದೆ. ನಂತರ ಎಷ್ಟೋ ವರ್ಷ ನಂತರ ಗೊತ್ತಾದ್ರೆ ಯಾರೋ ಮುಸ್ಲಿಮರನ್ನು ಮಾಡಿಕೊಂಡ, ವೇದಾಂತ ಓದಿ ಗುರುಗಳ ಹತ್ತಿರ ಬಂದು ಈಗ ಬುದ್ಧಿ ನೋಡಿ, ಈಗ ಇದೇ ಅಂಬಾ ಬುದ್ಧಿ. ಅವರ ಕುಟುಂಬ ಎಲ್ಲರೂ ಭಯಂಕರ ಬೇಜಾರು ಮಾಡಿಕೊಂಡ್ರು. ಮರಷ್ಟೇ, ಈ ಮೂರ್ಖ ಬುದ್ಧಿ ಆಧುನಿಕರಿಗೆ ಇರುತ್ತದೆ ನೋಡಿ, ಅಂಬಾ ಬುದ್ಧಿ. ಅದಕ್ಕೆ ರುಕ್ಮಿಣಿ ಶ್ರೀಕೃಷ್ಣನಿಗೆ ಉತ್ತರ ಕೊಡುತ್ತಾ ಆಧುನಿಕ ಹುಡುಗಿ ಎಲ್ಲರಿಗೆ ಕೊನೆಯ ಎರಡು ಶ್ಲೋಕಗಳಲ್ಲಿ ಆಧುನಿಕ ಹುಡುಗಿಯರಿಗೆ ರುಕ್ಮಿಣಿ ಉಪದೇಶ ಮಾಡ್ತಾ ಇದ್ದಾಳೆ ನೋಡಿ. ನಿಜವಾದ ಧರ್ಮ, ಧರ್ಮವನ್ನು ಆಚರಿಸುವವನು, ನಮ್ಮ ಧರ್ಮದಲ್ಲಿರುವವನು ಅಂಥವನನ್ನು ಸೆಲೆಕ್ಟ್ ಮಾಡಿಕೊಳ್ಳಬೇಕೇ ಹೊರತು, ನನಗೆ ಅವಕಾಶವಿದೆ ಎಂದು ಅವರಿಗೆ ಪತ್ರ ಬರೆದು ಅವರನ್ನು ಕರೆಸಿ ನನ್ನನ್ನು ಅಪಹರಣ ಮಾಡು ಎಂದು ಯಾರಿಗೆ ಈ ಕಾಲದಲ್ಲಿ ಯಾರೋ ಮುಸ್ಲಿಮರಿಗೆ ಹೇಳಿಬಿಟ್ಟು ಮಾಡ್ತಾ ಇದ್ದಾರೆ. ಕೊನೆಗೆ ಏನಾಗ್ತಾ ಇದ್ದಾರೆ, ಆ ಈಸಿಸ್ ಟೆರರಿಸ್ಟ್ ಕೈಗೆ ಸಿಕ್ಕಾಕ್ಕೊಂಡು ವೇಶ್ಯರ ಹಾಗೆ ಅವರು ಮಾರ್ತಾ ಇದ್ದಾರೆ ಇವರನ್ನು ಹೋಗಿ. ಇವರು ಇಂಗ್ಲೀಷ್ ಮೀಡಿಯಂ ಜ್ಞಾನದಿಂದ ನೋಡಿ ಏನಾಗ್ತದೆ ಗತಿ. ಅಲ್ಲಿ ಇಲ್ಲಿ ಹೋಗಿ ಈಗಲೂ ಮಾರ್ತಾ ಇದ್ದಾರೆ. ಕೆಲವರು ಹೋಗಿ ಸತ್ತು ಹೋಗಿದ್ದರು ಭಯಂಕರವಾಗಿ, ಕೆಲವರು ಜೈಲಿನಲ್ಲಿದ್ದರು. ಎಲ್ಲಿ? ಅಫ್ಘಾನಿಸ್ತಾನ್ ಜೈಲಿನಲ್ಲಿದ್ದು ಯಾರಿಗೋ ಪತ್ರ ಬರೆದಾದರೂ, ನಾನು ಇಲ್ಲಿ ಈಗ ಯಾರೋ ಮುಸ್ಲಿಂ ಮಾಡಿಕೊಂಡರೆ ನನ್ನನ್ನು ಟೆರರಿಸ್ಟ್ಗಳಿಗೆ ಮಾರಿದ್ದಾರೆ, ಅವನು ಹೋಗಿ ಏನೂ ಮಾಡಿದರೆ ಸಿಕ್ಕಾಕ್ಕೊಂಡು ಈಗ ನಾನು ಜೈಲಿನಲ್ಲಿದ್ದೀನಿ, ನನ್ನನ್ನು ಕರ್ಕೊಂಡು ಹೋಗಿ ಎಂದು. ಯಾರು ಕರ್ಕೊಂಡು ಹೋಗ್ತಾರೆ? ಅಂಬಾಗತಿ ಆಯಿತು, ನಿನ್ನನ್ನು ಯಾರು ಕರ್ಕೊಂಡು ಹೋಗಲ್ಲ, ಜೈಲಿನಲ್ಲೇ ಇರು, ಇಲ್ಲಿ ಬಂದರೆ ಏಕೆ ನಮಗೆ ಪ್ರಾಬ್ಲಮ್, ಅಲ್ಲೇ ಇರು. ಮತ್ತು ನೋಡಿದರೆ ನಮ್ಮ ಹಿಂದೂಗಳೇ, ಮರಿ ಹಿಂದೂಗಳೇ, ನಿಮ್ಮ ಮೂರ್ಖ ಬುದ್ಧಿ ಹಾಗೇ ಇದೆ, ನಿಮಗೆ ಅದೇ ಬೇಕು, ಅಲ್ಲೇ ಇರಬೇಕು. ರುಕ್ಮಿಣಿ ಉಪದೇಶ ಎಷ್ಟು ಚೆನ್ನಾಗಿದೆ ನೋಡಿ, ಆಧುನಿಕರಿಗೆ ಬೇಕಲ್ಲವೇ. ನೈವಾಲೀಕಮಹಂ ಮನ್ಯೇ ವಚಸ್ತೆ ಮಧುಸೂದನ, ಈ ಶ್ಲೋಕನೇ ತುಂಬ ಚೆನ್ನಾಗಿದೆ ನೋಡಿ, ಕೊನೆಯ ಶ್ಲೋಕ. ಅಬ್ಬ, ಅದ್ಭುತವಾಗಿದೆ ರುಕ್ಮಿಣಿ. ಆಧುನಿಕರಿಗೆ ಆ ಕಾಲದಲ್ಲಿಯೂ ರುಕ್ಮಿಣಿಗೆ ಎಷ್ಟು ತಿಳುವಳಿಕೆ ನೋಡಿ, ಕಲಿಯುಗದಲ್ಲಿ ಮುಂದೆ ಬರಲಿರುವ ಹುಡುಗಿಯರಿಗೆ ಗೊತ್ತಾಗಬೇಕು ಈ ಉಪದೇಶ ಎಂದು. ನೈವಾಲೀಕಮಹಂ ಮನ್ಯೇ, ನೀವು ಹೇಳಿರುವ, ನನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಹೇಳಿರುವ ಮಾತು ಯಾವುದೂ ವ್ಯರ್ಥವಾಗಲ್ಲ. ಏಕೆ? ನಿಮ್ಮ ಮಾತು ಕೇಳಿದ್ದರೆ ಅಂಬ ಹಾಗೆ ಆಧುನಿಕ ಇಂಗ್ಲೀಷ್ ಮೀಡಿಯಂ ಹುಡುಗಿಯರ ಹಾಗೆ ಆಗದೆ ಬುದ್ಧಿವಂತರನ್ನಾಗಿ ಮಾಡಿಕೊಳ್ತಾರೆ. ಸಜ್ಜನರನ್ನು ಮಾಡಿಕೊಂಡು ಬುದ್ಧಿವಂತರಾಗಿ ನಡ್ಕೊಂಡು ಜೀವನವನ್ನು ಸಾರ್ಥಕ ಮಾಡಿಕೊಳ್ತಾರೆ, ಇಲ್ಲದಿದ್ದರೆ ದುರ್ಗತಿಯಾಗುತ್ತದೆ ಎಂದು ರುಕ್ಮಿಣಿ ಆಧುನಿಕರನ್ನು ದೃಷ್ಟಿಯಲ್ಲಿಟ್ಕೊಂಡು ಹೇಳ್ತಾ ಇದ್ದಾಳೆ. ಅಬ್ಬ, ನನಗಾಯಿತು, ಆ ಕಾಲದಲ್ಲಿ ಮುಂದೆ ಕಲಿಯುಗದಲ್ಲಿ ಇಂಥದ್ದು ಆಗುತ್ತದೆ ಎಂದು ಗೊತ್ತು ಮಾಡಿಕೊಂಡು ಹೇಳಿದ್ದಾರೆ ನೋಡಿ. ನೈವಾಲೀಕ ಮಹಂ ಮನ್ಯೆ ವಚಸ್ತೆ ಮಧುಸೂದನಾನ್ ಅಂಬಾಯ ಇವ ಪ್ರಾಯ ಕನ್ಯಾಯ ಸ್ಯಾದ್ ಪ್ರತಿಕ್ವಚಿತ್ ವ್ಯೂಢಾಯಾಶ್ಚಾಪಿ ಪಂಶ್ಚಲ್ಯ ಮನೋಭ್ಯೇತಿ ನವಂ ನವಂ ಬುಧೋ ಸತೀಂ ನ ಬಿಬ್ರಯಾತ್ ತಾಂ ಬಿಬ್ರದ ತಾಂ ಬಿಭ್ರದ ಭಯಚ್ಯುತ. ಬಂದ ನಂತರ ಒಳ್ಳೆಯವರು ಏನು ಭೀಷ್ಮ ಕರ್ಕೊಂಡು ಹೋದ, ಮದುವೆ ಮಾಡ್ತೀನಿ ಅಂದೇಳ, ಎಲ್ಲ ತಯಾರಾದ ನಂತರನೂ ಇಲ್ಲ ಎಂದು ಮತ್ತೆ ಬಿಟ್ಟು ಹೋಗೋದು, ಇದು ಎಷ್ಟು ಮೂರ್ಖತನ. ಅಂಥವರು ಇದ್ದಾರೆ ಕೆಲವರು, ಅಂಥವರಾಗಬಾರದು ಎಂದು ನನ್ನನ್ನು ಪರೀಕ್ಷೆ ಮಾಡಿದ್ದೀರಿ, ನೀವು ಮಾಡಿದ್ದು ಒಳ್ಳೆಯದೇ, ನಿಮ್ಮ ಪರೀಕ್ಷೆಯಲ್ಲಿ ನಾನು ಗೆಲ್ತೀನಿ, ಅದರಿಂದ ನನಗೇನು ತೊಂದರೆ ಆಗಲ್ಲ. ನೀವು ಎಷ್ಟು ಪರೀಕ್ಷೆ ಮಾಡಿ ಇದ್ದರೂ ನಿಮ್ಮ ಮಾತುಗಳನ್ನು ನಿಜವಾಗಿ ನಂಬಿ ನಾನು ಬಿಟ್ಟು ಹೋಗ್ತೀನಿ ಅಂದ್ಕೊಂಡಿದ್ದೀರ, ನಾನೇನು ಬಿಟ್ಟು ಹೋಗಲ್ಲ, ಇಲ್ಲೇ ಇರ್ತೀನಿ, ಅಷ್ಟೇ ಫೈನಲ್ ನನ್ನ ತೀರ್ಮಾನ. ಆವಾಗ ಶ್ರೀಕೃಷ್ಣ ಹೇಳ್ತಾನೆ, ಸಾಧ್ವೇ ತತ್ ಶ್ರೋತು ಕಾಮೈಸ್ತ್ವಂ ರಾಜಪುತ್ರಿ ಪ್ರಲಂಬಿತ ಮಯೋದಿತಂ ಯದನ್ ವಾತ್ತ ಸರ್ವಂ ತತ್ ಸತ್ಯಮೇವ ಹಿ. ಸಾಧ್ವೀ ಎಂದು ಹೇಳುತ್ತಾ ಇದ್ದಾರೆ ರುಕ್ಮಿಣಿಯನ್ನೇ. ರುಕ್ಮಿಣಿ, ನೀವು ಹೇಳಿದ್ದು ನೋಡಿ, ಇಂಥ ಮಾತುಗಳನ್ನು ನಿನ್ನ ಬಾಯಿದಿಂದ ಕೇಳಬೇಕೆಂಬ ಆಸೆದಿಂದಲೇ ನಾನು ಪರೀಕ್ಷಕ್ಕೋಸ್ಕರ ಏನೇನೋ ಹೇಳಿದ್ದೀನಷ್ಟೇ ನೋಡಿ. ಸಾಧ್ವೇ ತತ್ ಶ್ರೋತು ಕಾಮೈಸ್ತ್ವಂ, ಇಂಥ ಮಾತುಗಳು ಅಂದರೆ ನೋಡಿ, ಅದರಲ್ಲಿ ಧರ್ಮ ಇದೆ, ಬುದ್ಧಿ ಇದೆ, ವಿವೇಕ ಇದೆ, ನಿಜವಾದ ನಿರ್ಮಲವಾದ ಪ್ರೇಮ ಇದೆ, ಎಲ್ಲ ಸದ್ಗುಣಗಳಿವೆ ರುಕ್ಮಿಣಿ ಮಾತುಗಳಲ್ಲಿ ನೋಡಿ. ಎಲ್ಲ ಅಂದರೆ ಯಾರನ್ನು ಸೆಲೆಕ್ಟ್ ಮಾಡಬೇಕು, ಯಾರು ಬುದ್ಧಿವಂತ, ಶ್ರೀಕೃಷ್ಣನಲ್ಲಿರುವ ಯಾವ ಯಾವ ಸದ್ಗುಣ ಇದೆ. ಶ್ರೀಕೃಷ್ಣ ಉಲ್ಟಾ ತಿಲ್ಟಾ ಹೇಳಿದ್ದರೂ, ಶ್ರೀಕೃಷ್ಣನೇ ಹೇಳಿದ್ದರೂ ತಪ್ಪು ತಪ್ಪೇ ನೋಡಿ. ಅಮ್ಮ ದೊಡ್ಡ ಗುರುಗಳು ಹೇಳಿದ್ದರಲ್ಲ, ಗುರುಗಳು ಹೇಳಿದ್ದರೂ ತಪ್ಪು ತಪ್ಪೇ. ಶ್ರೀಕೃಷ್ಣ ಹೇಳಿದ್ದರೂ ನೀವು ಮಾತುಗಳದ್ದು ತಪ್ಪು ಎಂದು ಖಂಡಿಸಿಬಿಟ್ರ ಅಲ್ವಾ?
ಅಯ್ಯೋ ಶ್ರೀಕೃಷ್ಣನ ಹೇಳ್ತಾರಲ್ಲ ಕರೆಕ್ಟ್, ಗಾಂಧೀಜಿ ಹೇಳಿದ್ದಾರಲ್ಲ ನಂಬಬೇಕು, ಗಾಂಧೀಜಿ ಹೇಳಿದರೂ ತಪ್ಪು ತಪ್ಪೆ ಎಂದು ಗೊತ್ತು ಮಾಡಿ ಪಕ್ಕ ಕಡಬೇಕು, ಅದು ಬುದ್ಧಿವಂತರ ಲಕ್ಷಣ. ಶ್ರೀಕೃಷ್ಣ ಹೇಳಿದ್ದರೂ ರುಕ್ಮಿಣಿ ಗಾಂಧೀಜಿ ಹಾಗೆ ಇರಲಿಲ್ಲ, ಹೌದಪ್ಪ ಶ್ರೀಕೃಷ್ಣ ಹೇಳಿದ ಅದರಿಂದ ನಾನು ಬಿಟ್ಟು ಹೋಗ್ತೀನಿ, ನೀವೇ ಹೇಳಿದ್ದರಲ್ಲ ಕೃಷ್ಣನೇ ಎಂದು ಬಿಟ್ಟು ಹೋಗ್ತೀನಿ ಎಂದು ಹೇಳಿದ್ದಲ್ಲ, ನೀವು ಹೇಳಿದ್ದು ಸರಿಯಾಗಿಲ್ಲ ಎಂದು ಕೃಷ್ಣನಿಗೆ ಉಲ್ಟಾ ಹೇಳಿಬಿಟ್ಟ. ಅಂದರೆ ವಿವೇಕ ಇತ್ತು, ಪ್ರೇಮ ಇತ್ತು, ಧರ್ಮ ಇದೆ, ಸದ್ಗುಣಗಳು ಇವೆ, ಎಲ್ಲ ಇದೆ. ಯಾರು ನಿಜವಾದ ಬುದ್ಧಿವಂತರು, ಯಾರು ಯೋಗ್ಯರು, ಯಾರು ಅಯೋಗ್ಯರು, ವ್ಯತ್ಯಾಸ ಇದೆ. ಸಂಪದ ಹೊರಗಿನ ಸಂಪದ ನೋಡಬೇಡ, ಹೊರಗಿನ ಪರಾಕ್ರಮ ಆಸುರ ಪರಾಕ್ರಮ ನೋಡಬೇಡ, ನಿಜವಾದ ದೈವಗುಣ ನೋಡು. ಈಗ ಈ ವಿವೇಕ ಇತ್ತು ರುಕ್ಮಿಣಿಗೆ. ಅದರಿಂದ ಸಾಧ್ವೇ ತತ್ ಶ್ರೋತು ಕಾಮೈಸ್ತಂ ಸಾಧ್ವಿ, ಇಂಥ ನೋಡಿ ಎಷ್ಟು ವಿವೇಕ, ಎಷ್ಟು ಶ್ರದ್ಧಾ, ಭಕ್ತಿ, ಸದ್ಗುಣಗಳು, ನಿಸ್ವಾರ್ಥ ಪ್ರೇಮ, ಭಕ್ತಿ ಎಲ್ಲ ಇವೆ. ಎಲ್ಲ ಇವೆ ಅಂದರೆ ಯಾರಲ್ಲಿ ಇರಲೇ ಇರುವಂಥ ಅತ್ಯಂತ ಉತ್ತಮ ಸದ್ಗುಣಗಳಿವೆ. ಬರೀ ಸಾಕ್ಷಾತ್ ಲಕ್ಷ್ಮೀದೇವಿ, ಅದಕ್ಕೋಸ್ಕರ ಎಲ್ಲ ಸದ್ಗುಣಗಳಿರುತ್ತವೆ. ಯಾರಲ್ಲಿ ಇರುತ್ತೆ, ಯಾವ ಮನುಷ್ಯನಲ್ಲಿ ಇಂಥ ಬುದ್ಧಿ ಇರುವುದು ಕಷ್ಟ ಇರ್ಬೋದು. ಸ್ವಲ್ಪ ಸ್ವಲ್ಪ ಅಲ್ಪ ಸ್ವಲ್ಪ ಅದು ಭಗವಂತನ ಅನುಗ್ರಹವಿದ್ದರೆ ಕೆಲವು ಕೆಲವು ಸದ್ಗುಣಗಳು ಬರುತ್ತವೆ. ಇಂಥ ಸದ್ಗುಣಗಳು ನಿಮ್ಮ ಬಾಯಿದಿಂದ ಕೇಳಬೇಕಂದೇ, ಕೇಳಬೇಕೆಂಬ ಆಶದಿಂದಲೇ ನಾನು ಏನೋ ಪರೀಕ್ಷೆ ಮಾಡುವುದಕ್ಕೆ ಏನೇನೋ ಹೇಳಿಬಿಟ್ಟೆ. ಅದೆಲ್ಲ ಬೇಕು ಬೇಕೆಂದೇ ಗೊತ್ತಿದ್ದೆ ಬೇಕು ಬೇಕೆಂದೇ ಹೇಳಿದ್ದೀನಿ ನಾನು. ಸಿಂ ಸಾಧ್ವೇತತ್ ಶ್ರೋತು ಕಾಮೈಸ್ತಂ ರಾಜಪುತ್ರಿ ಪ್ರಲಂಬಿತ, ಏನೋ ನಿನ್ನನ್ನು ಪರೀಕ್ಷೆ ಮಾಡುವುದಕ್ಕೆ ಏನೇನು ಸುಳ್ಳು, ಮಯೋದಿತಂ ಯದನ್ವಾತ್ಥ, ಅದಕ್ಕೋಸ್ಕರ ನಾನು ಹೇಳಿದ್ದೀನಿ. ಆದರೆ ನನ್ನ ಒಂದೊಂದು ಮಾತು ನೀವು ತಪ್ಪು ತಪ್ಪೆಂದು ಖಂಡಿಸುತ್ತಾ ಹೇಳಿರುವ ಒಂದೊಂದು ರಿಪ್ಲೈ, ನಿನ್ನ ಪ್ರತ್ಯುತ್ತರ ಒಂದೊಂದು ಅದ್ಭುತವಾಗಿದೆ. ಕೃಷ್ಣನೇ ಮೆಚ್ಚಿಕೊಳ್ತಾ ಇದ್ದಾನೆ. ಯದನ್ವಾತ್ತ ಸರ್ವಂ ತತ್ ಸತ್ಯಮೇವಹಿ, ನೀವು ಹೇಳಿದ್ದೆಲ್ಲ ಸತ್ಯ, ವಿವೇಕ, ಬುದ್ಧಿವಂತ, ಬುದ್ಧಿವಂತಿಕೆ ಅದರಲ್ಲಿ ಎಲ್ಲ ಇದೆ. ಒಂದೊಂದು ಮಾತು ಅದ್ಭುತವಾಗಿದೆ, ಒಂದೊಂದು ಮಾತು ಅದ್ಭುತವಾಗಿದೆ. ಮಯೋದಿತಂ ಯದನ್ವಾತ್ತ ಸರ್ವಂ ತತ್ ಸತ್ಯಮೇವಹಿ, ನೀವು ಹೇಳಿದ್ದೆಲ್ಲ ಸತ್ಯವೇ. ಹಾ, ಎಷ್ಟು ವಿವೇಕ ಇದೆ ನೋಡಿ. ಏಕೆಂದರೆ ಜನರು, ಆಧುನಿಕರು ಎಲ್ಲೋ ನೋಡಿಕೊಂಡು ಅಲ್ಲವೇ, ಯಾರೋ ಶ್ರೀಕೃಷ್ಣ ದೊಡ್ಡವನು, ಹಾಗೆ ಸುಂದರವಾಗಿದ್ದಾನೆ, ಹಾಗಿದ್ದಾನೆ ನೋಡಿಕೊಂಡು ನಾನು ಪ್ರೇಮಿಸಿದ್ದೇನೆ ಎಂದು ಪತ್ರ ಬರೆದು ತಾಯಿ ತಂದೆಯನ್ನು ಬಿಟ್ಟು ಏನೂ ಬಿಟ್ಟು ಅಂದರೆ, ಹಾಗೆ ಅತ್ಯುತ್ಸಾಹದಿಂದ ಅವಿವೇಕದಿಂದ ಬಂದಿಲ್ಲ. ನೀವು ನಿಮ್ಮ ತಾಯಿ ತಂದೆ ಮಿಕ್ಕ ಅನ್ನ ಎಲ್ಲರನ್ನು ಎದುರಿಸಿ ಬಂದಿದ್ದರೂ ಮಹಾವಿವೇಕದಿಂದ ಬಂದಿದ್ದೀವಿ. ಮಹಾ ಅತ್ಯಂತ ವಿವೇಕ, ಅತ್ಯಂತ ಬುದ್ಧಿ, ಬುದ್ಧಿವಂತಿಕೆ ಅಂದರೆ ಎಮೋಷ್ನಲ್ ಆಗಲಿಲ್ಲ, ಚೆನ್ನಾಗಿ ಹಿಂದೆ ಮುಂದೆ ಯೋಚನೆ ಮಾಡಿ ಏನಾಗುತ್ತದೆ ಎಂದು ಸರಿಯಾಗಿ ನೋಡಿಕೊಂಡು ಮಾಡಿದ್ದೀವಿ ಹೊರತು ಕ್ಷಣಿಕ ಆವೇಶದಿಂದಲೋ ಮೋಹದಿಂದಲೋ ಮಾಡಿದ್ದ ಕೆಲಸ ಅಲ್ಲ ರುಕ್ಮಿಣಿದು. ಆ ರುಕ್ಮಿಣಿ ನೋಡಿಕೊಂಡು ನಾವು ಹಾಗೆ ಮಾಡ್ತೀವಿ ಅಂದರೆ ಎಷ್ಟೋ ಜನರ ಜೀವನಗಳು ದುರ್ಭರವಾಗಿವೆ, ಉಭಯ ಭ್ರಷ್ಟರಾಗಿದ್ದಾರೆ, ಅಲ್ಲಿಲ್ಲ ಇಲ್ಲಿಲ್ಲ ದುರ್ಗತಿ ಆಯಿತು. ಎಷ್ಟೋ ಜನರನ್ನು ನಾನು ನೋಡಿದೆ, ಅಳುತ್ತಾ ಇರುವವರನ್ನು ನೋಡಿದೆ, ಎಲ್ಲೆಲ್ಲೋ ಬಿಟ್ಟರು, ಏನೋ ಪ್ರೇಮ ಅಂದ್ಕೊಂಡರು, ನಂತರ ಇಡೀ ಜೀವನ ಅಳುತ್ತಾನೇ ಇದ್ದರು. ನಾನು ನೋಡಿದ್ದೀನಿ, ಭೇಟಿ ಮಾಡಿದ್ದೆ, ಮಾತಾಡಿದೆ, ಏನೇ ಹೆಮ್ಮಳಕ್ಕಾಗಲ್ಲ. ಈಗೇನು ಮಾಡೋಕೆ, ಎಲ್ಲ ಆಯಿತು, ಮುಗಿದು ಹೋಯಿತು. ಅನುಭವಿಸು, ಮಾಡಿದ್ದಕ್ಕೆ ದುಃಖಕ್ಕೆ ಅನುಭವಿಸಲ್ಬೇಕು. ಎಷ್ಟೋ ಜನರನ್ನು ನೋಡಿದ್ದೆ, ಬಂದು ಮಾತಾಡಿದ್ದರು. ಈಗ ಇದೆಲ್ಲ ವಿವೇಕ. ಆದರೆ ರುಕ್ಮಿಣಿ ವಿವೇಕ ನೋಡಿ, ನೀವು ಪತ್ರ ಬರೆದು ಹಾಗೆ ಮಾಡಿದ್ದರೂ ಎಷ್ಟು ವಿವೇಕ ಇದೆ. ತಾಯಿ ತಂದೆಯನ್ನು ಎದುರಿಸಿ ಮಾಡಿದ್ದರೂ ಅದರಲ್ಲಿ ಅದ್ಭುತವಾದ ವಿವೇಕ ಇದೆ. ಆವೇಶಕ್ಕೆ ಬಂದು ಆವೇಶದಿಂದ ಮಾಡಿದ್ದಲ್ಲ, ಅವಿವೇಕದಿಂದ ಮೋಹದಿಂದ ಮಾಡಿದ್ದಲ್ಲ, ತುಂಬ ಚೆನ್ನಾಗಿ ಯೋಚನೆ ಮಾಡಿಕೊಂಡು ಧರ್ಮಬುದ್ಧಿಯಿಂದ ಭಕ್ತಿಯಿಂದ ಮಾಡಿದ್ದ ಕೆಲಸ. ನಿಜವಾದ ನಿಸ್ವಾರ್ಥ ಪ್ರೇಮದಿಂದ ಮಾಡಿದ್ದ ನಿರ್ಣಯವೇ ಹೊರತು ಮೋಹದಿಂದ ಮಾಡಿರುವ ನಿರ್ಣಯವಲ್ಲ. ಅದು ನೋಡಿ ರುಕ್ಮಿಣಿ ಸಿನ್ ಏನು ಆ ಪುರಾಣಗಳಲ್ಲಿ ಕಥೆಗಳು ನೋಡಿಕೊಂಡು ಈ ಕಾಲದಲ್ಲಿ ಹಾಗೆ ಮಾಡ್ತಾ ಇದ್ದಾರೆ. ಸಿನಿಮಾದಲ್ಲಿ ಇದೆಲ್ಲ ಏನು ಏನು ಮಾಡ್ತಾ ಇದ್ದೀರಿ ಅಂದರೆ, ಓ ನಮ್ಮ ಪುರಾಣಗಳಲ್ಲಿ ಅವರು ಮಾಡಲಿಲ್ಲವ, ಇವರು ಮಾಡಲಿಲ್ಲವ, ನಾವು ಮಾಡ್ತೀವಿ ಅಂತ. ರುಕ್ಮಿಣಿ ಅವರನ್ನು ಹೆಸರು ತಗೊಂಡು ಹಾಗೆ ನಾವು ಮಾಡ್ತೀವಿ ಅಂದರೆ ಇವರ ಜೀವನ ದುರ್ಗತಿ ಆಯಿತು. ರುಕ್ಮಿಣಿ ಹಿಂದೆ ಮುಂದೆ ಎಲ್ಲ ನೋಡಿಕೊಂಡು ಮಾಡಿದ್ದಾಳೆ. ಅಷ್ಟು ವಿವೇಕ ಇದೆ ಇವರಿಗೆ. ಅಷ್ಟು ವಿವೇಕವಿಲ್ಲದಿದ್ದರೆ ದೊಡ್ಡವರನ್ನು ಕೇಳಿ ನಾರದ ಇದ್ದಾನೆ, ಅಂಥವರಿಂದ ಸಹಾಯದಿಂದ ಮಾಡಬೇಕಿತ್ತು. ತಾವು ತಾವು ಅವಿವೇಕದಿಂದ ಮೋಹಕ್ಕೆ ಒಳಗಾಗಿ ಮಾಡಿದ್ದರೆ ಜೀವನವು ದುರ್ಗತೆ ಆಗುತ್ತದೆ, ಆಗುತ್ತಾನೇ ಇದೆ. ಎಷ್ಟೋ ಜನ ನೋಡ್ತಾನೆ ಇದ್ದೀವಿ. ಅದರಿಂದ ಸಾಧ್ವೇ ತತ್ ಶ್ರೋತು ಕಾಮೈಸ್ತ್ವಂ ರಾಜಪುತ್ರಿ ಪ್ರಲಂಬಿತ ಮಯೋದಿತಂ ಯದನ್ವಾತ್ತ, ನಾನು ಹೇಳಿದ ಒಂದೊಂದು ಮಾತನ್ನು ಪ್ರಲಂಬ, ಪ್ರಲಂಬ ಅಂದರೆ ವಂಚನ. ಪ್ರಲಂಬ ಅಂದರೆ ಗೊತ್ತಾ, ರಾಜಪುತ್ರಿ ಸಾಧ್ವೇ ತತ್ ಶ್ರೋತು ಕಾಮೈಸ್ತ್ವಂ ರಾಜಪುತ್ರಿ ಪ್ರಲಂಬಿತ ಮಯೋದಿತಂ, ನಾನು ಸುಮ್ಮನೆ ಮೋಸ ಮಾಡುವುದಕ್ಕೆ ಏನೇನೋ ಹೇಳಿಬಿಟ್ಟೆ ನಿನಗೆ ಪರೀಕ್ಷಕ್ಕೋಸ್ಕರ. ಆದರೆ ನೀವು ಮಾತ್ರ ಯದನ್ವಾತ್ತ, ನೀವು ನನಗೆ ಅನುವಚನಂ ಅಂದರೆ ಪ್ರತ್ಯುತ್ತರ ಏನು ಕೊಟ್ಟಿದ್ದೀವೋ
ಅದರಲ್ಲಿ ಒಂದೊಂದು ಮಾತ ಸತ್ಯವಾಗಿದೆ. ಆ ಶ್ಲೋಕನೇ ಎಷ್ಟು ಚೆನ್ನಾಗಿದೆ ನೋಡಿ, ಶ್ರೀಕೃಷ್ಣನ ಶ್ಲೋಕ. ಸರ್ವಂ ತತ್ ಸತ್ಯಮೇವ ಹಿ ಹಾ ಯಾನ್ ಯಾನ್ ಕಾಮಯಸೆ ಕಾಮಾನ್ ಮಯ್ಯಾ ಕಾಮ ಅಕಾಮಾಯ ಭಾಮಿನಿ ಸಂತಿಶೇಕಾಂತ ಭಕ್ತಾಯಾಸ್ತವ ಕಲ್ಯಾಣಿ ನಿತ್ಯದ. ಜನರಿಗೆ ಏನೇನು ಬೇಕೋ, ಯಾವ ಯಾವುದು ಬೇಕೋ, ಶ್ರೀಕೃಷ್ಣನನ್ನು ಆಶ್ರಯಿಸಿಕೊಂಡರೆ, ಅವರ ಚರಣ ಧ್ಯಾನ ಜಪ ಪೂಜಾ ಪಾರಾಯಣಾದಿಗಳು ಮಾಡಿದ್ದರೆ, ಯಾವ ಯಾವ ಆಸೆ ಬೇಕೋ, ಇಹಲೋಕ ಪರಲೋಕ ಮೋಕ್ಷ ಯಾವುದು ಬೇಕಾದರೂ ಸಿಕ್ಕುತ್ತದೆ ನೀವೆಂದು ಹೇಳಿದ್ದೀಯಲ್ಲ, ಅದು ನಿಜ. ನನ್ನನ್ನು ನಂಬಿಕೊಂಡು, ನನ್ನನ್ನೇ ಶರಣು ಹೊಕ್ಕಿ, ನನ್ನನ್ನು ಯಾರು ಯಾರು ಆರಾಧನೆ ಮಾಡ್ತಾರೋ, ಇಹಲೋಕ ಪರಲೋಕ ಸಂಪದ ಆಗಲಿ, ಉದ್ಯೋಗ ಆಗಲಿ, ಮದುವೆ ಆಗಲಿ, ಮಕ್ಕಳಾಗಲಿ, ಅಥವಾ ಪರಲೋಕ ಪುಣ್ಯ ಆಗಲಿ, ಇದು ಯಾವುದು ಬೇಡ, ವೈರಾಗ್ಯ ಇದೆ, ಭಗವತ್ ಪ್ರಾಪ್ತಿ ಬೇಕು ಅಂದರೆ ಅದು ಆಗಲಿ, ಯಾವುದೆಂದರೆ ಅದು ಸಿಕ್ಕುತ್ತದೆ. ಯಾನ್ ಯಾನ್ ಕಾಮಯಸೆ ಕಾಮಾನ್ ಮಯಿ ಅಕಾಮಾಯ ಭಾಮಿನಿ. ನನಗೆ ಮಾತ್ರ ಯಾವ ಕಾಮನ ಇಲ್ಲ, ನನಗೆ ಯಾವ ಕಾಮನ ಇಲ್ಲ, ಯಾವ ಆಸಕ್ತಿ ಇಲ್ಲ, ಯಾವ ಆಸೆ ಇಲ್ಲ. ಆದರೂ ಜನರು ನನ್ನ ಮೇಲೆ ಭಕ್ತಿಯಿಂದ ಯಾವ ಯಾವ ಆಸೆ ಪಟ್ಕೊಳ್ತಾರೋ ಆಸೆ ಮಾತ್ರ ನಾನು ಎಲ್ಲರದ್ದು ಪೂರೈಸ್ತೀನಿ. ಅದು ನೀವು ಹೇಳಿದ್ದು ಸತ್ಯ. ಭಾಮಿನಿ ಸಂತೆ ಏಕಾಂತ ಭಕ್ತಾಯ, ಏಕಾಂತ ಭಕ್ತ ಯಾರು ಇರುತ್ತಾರೋ ಅವರಿಗೆ ತವ ಕಲ್ಯಾಣಿ ನಿತ್ಯದ, ನಿತ್ಯವು ಕಲ್ಯಾಣಿ ಅಂದರೆ ಇವರನ್ನು ಸಂಬೋಧಿಸ್ತಾ ಇದ್ದಾರೆ ಒಂದು, ಅದರಿಂದ ಅವರಿಗೆ ನಿತ್ಯವಾಗಿ ಅವರಿಗೆ ಶುಭವಾಗುತ್ತದೆ ನನ್ನನ್ನು ನಂಬಿಕೊಂಡವರಿಗೆ, ಅದು ಸತ್ಯ. ಉಪಲಬ್ಧಂ ಪತಿಪ್ರೇಮ ಪಾತಿವ್ರತ್ಯಂಚತೆ ಅನಗ, ನಿನಗೆ ಪತಿಪ್ರೇಮ, ನಿಮಗೆ ಪತಿಪ್ರೇಮ ಇದೆ, ಪಾತಿವ್ರತ್ಯ ಇದೆ, ಅದೆಲ್ಲ ಯದ್ವಾಕ್ಯೈಶ್ಚಾಲ್ಯಮಾನಾಯ ನಧೀಮಯ್ಯ ನಧೀರ್ಮಯ್ಯ ಅಪಕರ್ಷಿತ. ನಾನು ನಿನ್ನ ಬುದ್ಧಿಯನ್ನು ವಿಚಲಿತ ಮಾಡುವುದಕ್ಕೆ, ನಿಮಗೆ ಮಿಸ್ಲೀಡ್ ಮಾಡುವುದಕ್ಕೆ, ತಪ್ಪುದಾರಿಕೆ ಹಾಕುವುದಕ್ಕೆ ನಾನು ಏನೇನೋ ಕುತರ್ಕ ಮಾಡಿದೆ. ಆದರೂ ನನ್ನ ಕುತರ್ಕವನ್ನು ಒಂದೊಂದು ನೀವು ಗೊತ್ತು ಮಾಡಿಕೊಂಡು, ಜನರು ನೋಡಿ ಇನ್ನೊಬ್ಬರು ಹೇಳಿದ ಮಾತುಕೆ ಅದಕ್ಕೇನು ಹೇಳ್ತಾರೆ, ಇನ್ನೊಬ್ಬರ ಮಾತುಗಳು ಕೇಳಿ ಬೇಗ ಬದಲಾಯಿಸ್ತಾರೆ ಬುದ್ಧಿ ನೋಡಿ. ಅದು ಇನ್ನೊಬ್ಬರು ಹೇಳಿದ್ದು ಸರಿಯಾಗಿದೆ ಅಲ್ಲವಾ, ಯೋಚನೆ ಇಲ್ಲ. ಇನ್ನೊಬ್ಬರು ಹೇಳಿದರೆ ಸಾಕು, ಸುಮ್ಮನೆ ಈ ವಿಚಲಿತವಾಗುತ್ತಾರೆ. ನಾನು ಎಷ್ಟು ಬಲವಾದ ಶ್ರೀಕೃಷ್ಣನ ಮಾತು ಕೇಳಿದ್ದರೆ, ಅದಪ್ಪ ಅದು ನಿಜ ಅನಿಸುತ್ತಾ ಇದೆ ಅಂತೆ ಮಾತಾಡಿದ ಶ್ರೀಕೃಷ್ಣ ನೋಡಿ. ಹೌದು, ಕೃಷ್ಣ ಹೇಳಿದ್ದು ನಿಜವೇ, ಸಮುದ್ರದಲ್ಲಿ ಎಲ್ಲೆಲ್ಲೋ ಓಡಿ ಹೋಗಿದ್ದನಲ್ಲ, ಎಲ್ಲೋ ಕಟ್ಕೊಂಡ, ಅದು ನಿಜವೇ ಎಂದು ಹೇಳ್ತಾರೆ. ನೋಡಿ, ಎಲ್ಲ ಶತ್ರುಗಳು ಒಟ್ಟಾಗಿದ್ದರು, ತಾನು ಒಬ್ಬನೇ ಇದ್ದಾನೆ, ತನಗೆ ಯಾರೂ ಇಲ್ಲ, ಇದೆಲ್ಲ ನಿಜ ಅನಿಸುತ್ತದೆ. ಅದಲ್ಲ, ರುಕ್ಮಿಣಿ ಮಾತ್ರ ಅದೆಲ್ಲ ಗೊತ್ತು ಮಾಡಿಕೊಂಡ, ಒಂದು ತಪ್ಪೊಂದು ಖಂಡಿಸಿಬಿಟ್ಟಾಳು. ನೀವು ಹೇಳಿದ್ದೆಲ್ಲ ತಪ್ಪು, ನಾನೇನು ಸಪ್ಪೇನು ಮಾಡಲಿಲ್ಲ, ನಾನು ಸರಿಯಾಗಿ ಮಾಡಿಕೊಂಡೆ, ನಾನು ಸರಿಯಾದ ಪತಿಯನ್ನೇ ಆರಿಸಿಕೊಂಡೆ. ಉಪಲಬ್ಧಂ ಪತಿಪ್ರೇಮ ಪಾತಿವ್ರತ್ಯಂಚತೆ ಅನಗ, ನಿಮ್ಮ ಪತಿಪ್ರೇಮ, ಆ ಪತಿಕೇ ಕಟ್ಟುಬಿದ್ದಿರುವುದು ಪಾತಿವ್ರತ್ಯ ಪ್ರೇಮ. ಇದೆಲ್ಲವೂ ಯದ್ವಾಕ್ಯೈಶ್ಚಾಲ್ಯಮಾನಾಯ, ನನ್ನ ಮಾತುಗಳಿಂದ ನಿನ್ನನ್ನು ಎಷ್ಟು ವಿಚಲಿತ ಮಾಡಿದ್ದರೂ ನೀವು ವಿಚಲಿತವಾಗಲಿಲ್ಲ, ನಿನ್ನ ಬುದ್ಧಿ ಪೂರ್ಣವಾಗಿ ನನ್ನಲ್ಲೇ ಇದ್ದಿದೆ. ಇದು ಅದ್ಭುತವಾದ ಬುದ್ಧಿ, ಅದ್ಭುತವಾದ ಹೃದಯ, ಉತ್ತಮವಾದ ಸಂಸ್ಕಾರ ನಿನ್ನದು. ಏಮಾಂ ಭಜಂತಿ ದಾಂಪತ್ಯ ತಪಸಾವ್ರತಚರ್ಯಯ ಕಾಮಾತ್ಮನೋಪವರ್ಗೇಶಂ ಮೋಹಿತ ಮಮ ಮಾಯಯ. ನೋಡಿ, ನೀವು ನನ್ನನ್ನು ಲೌಕಿಕ ಪ್ರೇಮ ಎಂದಂತೂ ನೋಡಲಿಲ್ಲ, ಅದಕ್ಕಿಂತ ಹೆಚ್ಚಿನವಾದ ಒಂದು ಆಧ್ಯಾತ್ಮಿಕ ಪ್ರೇಮದಿಂದ, ಒಂದು ಭಕ್ತಿಯಿಂದ, ಪರಲೋಕ ಮೋಕ್ಷ ಸಿಗಬೇಕೆಂಬ ದೃಷ್ಟಿಯಿಂದಲೇ ಮಾಡಿದ್ದೀವಿ. ಯಾರು ಕೇವಲ ದಾಂಪತ್ಯ ಸುಖ, ಲೌಕಿಕ ಮಕ್ಕಳು ಸಂಪದ ಇದು ಮಾತ್ರ ಬೇಕೆಂದು ನನ್ನನ್ನು ಆರಾಧಿಸ್ತಾರೋ ಅವರಿಗೂ ಅದು ಸಿಕ್ಕುತ್ತದೆ, ಆದರೆ ಜೀವನದಕ್ಕೆ ತೃಪ್ತಿ ಇಲ್ಲ. ಲೌಕಿಕ ವಸ್ತುಗಳು ಎಷ್ಟು ಸಿಕ್ಕಿದರೂ ಸಂಪದ ಬೇಕು ಬೇಕೇಳ್ತಾರೆ, ಸಂಪದ ಬರುತ್ತದೆ, ಮತ್ತೆ ದುಃಖ ತಪ್ಪಲ್ಲ. ಉದ್ಯೋಗ ಬೇಕು ಬೇಕು ಹೇಳ್ತಾರೆ, ಉದ್ಯೋಗ ಬರುತ್ತದೆ, ಮತ್ತೆ ದುಃಖ ತಪ್ಪಲ್ಲ. ಮಕ್ಕಳು ಬೇಕು ಹೇಳ್ತಾರೆ, ಮಕ್ಕಳು ಬರ್ತಾರೆ, ಮತ್ತೆ ದುಃಖ ಸಂಸಾರ ತಪ್ಪ. ಅಂದರೆ ಲೌಕಿಕ ವಸ್ತುಗಳು ಸಿಕ್ಕಿದ್ದರೂ ಮತ್ತೆ ಅದೇ ಸಂಸಾರ ಇರುತ್ತೆ. ಇದೆಲ್ಲ ದಾಟಬೇಕಂದರೆ ನೀವು ಹೇಗೆ ಪತಿಯನ್ನೂ ಒಂದು ಒಂದು ಮೋಕ್ಷಕ್ಕೋಸ್ಕರನೇ ಆರಾಧನೆ ಮಾಡಿದ್ದಿ ಅಂದರೆ ಪರಿಪೂರ್ಣಕ್ಕೋಸ್ಕರ, ಅದು ನಿಜವಾದ ಎಲ್ಲರಿಗಿಂತ ಹೆಚ್ಚಿನದು ಪ್ರೇಮ. ಅದು ಮೋಹದಿಂದ ಆಗಿರುವುದಲ್ಲ, ಒಂದು ನಿಜವಾದ ನಿಸ್ವಾರ್ಥ ಪ್ರೇಮ. ಏಮಾಂ ಭಜಂತಿ ದಾಂಪತ್ಯ ತಪಸಾ ವ್ರತಚರ್ಯಯ, ತಪಸ್ಸಿನಿಂದ ವ್ರತದಿಂದ ಮಾಡಿ ಕಾಮಾತ್ಮಾನೋಪವರ್ಗೇಶಂ ಮೋಕ್ಷಸ್ವಾಮಿಯನ್ನು ಬಿಟ್ಟು ಲೌಕಿಕ ವಸ್ತುಗಳು ಕೇಳ್ಕೊಳ್ತಾರಲ್ಲ ಅವರು ಮಂದಭಾಗ್ಯರು, ಅವಿವೇಕಿಗಳು. ನೀವು ಮಾತ್ರ ಲೌಕಿಕ ವಸ್ತುಗಳನ್ನು ಏನು ಕೇಳಿಕೊಳ್ಳದೆ ನಿಜವಾದ ಮೋಕ್ಷವನ್ನೇ ಕೇಳ್ಕೊಂಡಿದ್ದಿ. ಮೋಹಿತ, ನನ್ನ ಮಾಯದಿಂದ ಮೋಹಿತರಾಗಿ ಹಾಗೆ ಕೇಳ್ಕೊಳ್ತಾರೆ, ನೀವು ಹಾಗೆ ಮಾಡಲಿಲ್ಲ. ನಿಜವಾದ ಪತಿಪ್ರೇಮದಿಂದ ನನಗೆ ಭಗವಂತನ ಪ್ರಾಪ್ತಿ ಆಗಬೇಕು ಎಂದಿಟ್ಕೊಂಡಿದ್ದೀವಿ, ಅದು ನಿಜವಾಗಿ ಆಗುತ್ತದೆ. ಇನ್ನೂ ಶ್ಲೋಕಗಳಿವೆ, ಟೈಮ್ ಆಯಿತು. ಆಯಿತಾ? ಓ ಅಲ್ಲ, ಇನ್ನಿದೆ. ಮುರಿ ಗಡಿಯಾರ ಹೀಗೆ ಹಾಕಿದೆ, ನಡೆಯುತ್ತಾ ನಿಂತು ಹೋದೆ. ನೋ ಅಲ್ಲ, ನಡೆಯುತ್ತಾ ಇದೆ. ಓಕೆ. ಮಾಂ ಪ್ರಾಪ್ಯ ಮಾನಿನ್ಯಪವರ್ಗ ಸಂಪದಂ, ನೋ ಟೈಮ್ ಇದೆ. ಮಾಂ ಪ್ರಾಪ್ಯ ಮಾನಿನ್ಯಪವರ್ಗ ಸಂಪದಂ ವಂಚಂತಿಯೇ ಸಂಪದ ಇವ ತತ್ವತಿಂ
ತೇ ಮಂದ ಭಾಗ್ಯ ನಿರಯೇಪಿ ಏನು ನಾವು ನನ್ನದೇ ಹೇಳಿದ್ದೀನಿ ಇಷ್ಟೊತ್ತು ಹೇಳಿದ್ದೀನಲ್ಲ ನನ್ನನ್ನು ಆರಾಧಿಸಿ ಲೌಕಿಕ ವಸ್ತುಗಳನ್ನು ಕೇಳ್ಕೊಳ್ತಾರಲ್ಲ ಮಂದಭಾಗ್ಯರು ಅಂದರೆ ಅದೃಷ್ಟ ಅವರಿಗಿಲ್ಲ ವಿವೇಕವೂ ಇಲ್ಲ ಮಾತ್ರ ಆತ್ಮಕತ್ವ ನಿರಯಸ್ಸು ಸಂಗಮ ಲೌಕಿಕ ವಸ್ತುಗಳನ್ನು ಕೇಳಿಕೊಂಡರೆ ಆ ಲೌಕಿಕ ವಸ್ತುಗಳು ಸಿಗ್ತವೆ ಕೆಲವು ದಿವಸದಲ್ಲಿ ಮುಗಿಯುತ್ತವೆ ಮತ್ತೆ ನರಕನೇ ಆಗುತ್ತದೆ ಭಗವಂತನನ್ನು ಆರಾಧಿಸಿ ನರಕ ಬೇಕು ಅಂದರೆ ಕೇಳಿಕೊಂಡರೆ ಏನಾದರೂ ಬುದ್ಧಿವಂತಿಕೆ ಇದೆ ಆಗಿದೆ ಜನರದು ಭಗವಂತನನ್ನು ಆರಾಧಿಸಿ ಲೌಕಿಕ ವಸ್ತುಗಳು ಬೇಕು ಎಂದು ಕೇಳಿಕೊಂಡುವುದು ಹೇಗಿದೆ ಅಂದರೆ ಭಗವಂತನನ್ನು ಆರಾಧಿಸಿ ನನಗೆ ನರಕ ಕೊಡಿ ಅಂತ ಭಗವಂತ ಎಷ್ಟೋ ಧ್ರುವನ ಹಾಗೆ ಕಷ್ಟಪಟ್ಟು ಮಹಾ ತಪಸ್ಸು ಮಾಡಿ ಭಗವಂತನ ದರ್ಶನ ಮಾಡಿಕೊಂಡ ಭಗವಂತ ಬಂದ ಅಬ್ಬಾ ನಿಮ್ಮ ತಪಸ್ಸು ಭಯಂಕರವಾಗಿದೆಯಪ್ಪ ನಿಮ್ಮ ತಪಸ್ಸಿಗೂ ನಾನು ಮೆಚ್ಚಿದೆ ನಾನು ನಿನಗೇನಾಗಬೇಕು ವರ ಕೊಡ್ತೀನಿ ಏನು ಬೇಕು ಕೇಳು ಅಂದರೆ ಇವರೇನು ಹೇಳ್ತಾನೆ ಆಯಿತು ಕೇಳ್ತೀನಿ ಅಂತ ಕೇಳಿದ್ರೆ ಅವಶ್ಯವಾಗಿ ಕೊಡಬೇಕು ಅವಶ್ಯ ಕೊಡ್ತೀನಿ ಏನು ಬೇಕು ಅದೇ ಕೊಡ್ತೀನಿ ಅಂತ ನನಗೆ ನರಕ ಬೇಕು ಅಂದರೆ ಕೇಳ್ಕೊಂಡ್ರೆ ಏನು ಹೇಳಬೇಕಪ್ಪ ಏನಾದರೂ ಅರ್ಥ ಇದೆ ಭಗವಂತನ ದರ್ಶನ ಆಗುವುದೇ ಕಷ್ಟ ದರ್ಶನವಾದರೆ ಏನು ಬೇಕಂದರೆ ಅದು ಕೊಡ್ತಾರೆ ಗೋಂದಾವಳಿ ಮಹಾರಾಜರು ಮೊದಲು ಪತ್ನಿ ಇದ್ದಳು ಮದುವೆ ಮಾಡಿಕೊಂಡು ಆ ಪತ್ನಿ ಆ ಮದುವೆ ಆಗಬೇಕಂದರೆ ಅವ್ರು ಮಾಡಿಕೊಳ್ಳಲ್ಲ ಎಂದು ಹೇಳಿದ್ರು ತಾಯಿ ಮಾತ್ರ ಮಹಾ ಆಗ್ರಹ ಮಾಡಿದ್ದರು ಆಗ್ರಹ ಮಾಡಿದ್ದರೆ ಅವರೇನು ಮಾಡಿದ್ದರು ಆಯಿತು ಮಾಡ್ಕೊಳ್ತೀನಿ ಆದರೆ ನನಗಿಷ್ಟವಾದಳನ್ನೇ ನಾನೇ ಸೆಲೆಕ್ಟ್ ಮಾಡ್ಕೊಳ್ತೀನಿ ಆಯಿತು ಮಾಡ್ಕೋ ಯಾರೋ ಒಬ್ಬರನ್ನ ಸೆಲೆಕ್ಟ್ ಮಾಡಲಿ ಅಟ್ಲೀಸ್ಟ್ ಮದುವೆ ಆಗ್ತದಲ್ಲವೇ ಅಂತ ತಾಯಿ ಒಪ್ಕೊಂಡರು ಅವರು ಹೋಗಿ ಯಾರೋ ಒಬ್ಬರು ಸ್ವಲ್ಪ ಪರಿಚಿತ ಜನರೇ ಯಾರೋ ದೂರ ಊರಿನಲ್ಲಿ ಒಂದು ಹುಟ್ಟು ಏನು ಹೇಳ್ತಾರೆ ಅಂದ ಕುರುಡಿ ಹೇಳ್ತಾರ ಹಾಂ ಹುಟ್ಟು ಕುರುಡಿ ಇದ್ದರು ಅವಳನ್ನು ಮಾಡ್ಕೊಳ್ತೀರಿ ಅದು ಈಗ ಇವರು ಮೊದಲೇ ಮಾತು ಕೊಟ್ಟಳಲ್ಲ ತಾಯಿ ಅಯ್ಯವ ಒಂದು ಏನು ಮಾಡಬೇಕು ಈಗ ಇವನು ಹೇಗೆ ಮಾಡ್ತಾನೆ ಅಂದ ಆಯ್ತು ಅಂದು ಒಪ್ಕೊಂಡು ಬಿಟ್ಟಳು ಯಾಕಂದರೆ ಮೊದಲು ಹೇಳಿದ್ದರು ನಾನು ಇಷ್ಟವಾಗ ಆಯ್ತಂದೆ ಅವರು ಒಪ್ಕೊಂಡ ನಂತರ ಈಗ ಮಾತು ಬದಲಾಯಿಸೋಕ್ಕಾಗಲ್ಲ ಹಾಗೆ ಸಿಕ್ಕಿಸಿದ್ದ ತಾಯಿಯನ್ನು ಸಿಕ್ಕಿಸಿದ್ದೇನು ಮಾಡ್ಕೊಂಡಳು ಮಾಡಿಕೊಂಡು ಬಂದಾಗ ನಂತರ ಇವರೇನು ಹೇಳಿದ್ದಾರೆ ನೋ ಐ ಥಿಂಕ್ ಇನ್ನೊಬ್ಬರು ಪತ್ನಿ ಇತ್ತು ಅನಿಸುತ್ತದೆ ಇನ್ನೊಬ್ಬ ಪತ್ನಿ ಇತ್ತು ಮೊದಲು ಅವಳು ನೀವು ಇದೇ ಆಗ್ರಹನೆ ಮಾಡಿದ್ದಾರೆ ಮಾಡ್ಕೊಂಡ ನಂತರ ಎಲ್ಲೆಲ್ಲೋ ಓಡಾಡುತ್ತಿದ್ದ ಪೂರ್ವಕಾಲದಲ್ಲಿ ಸಣ್ಣ ವಯಸ್ಸಿನಲ್ಲೇ ಆಗುತ್ತಿತ್ತು ಸಣ್ಣ ವಯಸ್ಸಿನಾಗಿದ್ದು ಎಲ್ಲ ಓಡಾಡಿ ಕಾಶಿಗೆ ಹೋಗಿ ಎಷ್ಟೋ ವರ್ಷ ಹೋಗಿದ್ದ ಹೋಗಿ 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 ಬಂದ ಆವಾಗ ಅವರು ಬೇಜಾರು ಮಾಡಿಕೊಂಡ್ರು ನೋಡಿ ಹೀಗೆ ಓಡಾಡಿದ್ದರೆ ಸರಿಯಾಗಿಲ್ಲ ತಾಯಿ ಬೈದಳು ನೀವು ಮತ್ತೆ ಎಲ್ಲೋ ಹೋಗ್ತೀನಿ ನಮ್ಮ ಗುರುಗಳು ನೋಡಿದ್ದಕ್ಕೆ ನೋಡು ಎಲ್ಲಿ ಹೋಗಬೇಕಾಗಿಲ್ಲ ನೀವು ಹೋಗಬೇಕಾದ್ರೆ ಪತ್ನಿಯನ್ನು ಜೊತೆಗೆ ಕರ್ಕೊಂಡು ಹೋಗು ಇಲ್ಲದಿದ್ದರೆ ನೀವು ಎಲ್ಲೆಲ್ಲೋ ಇದ್ದರೆ ನಾವನ್ನು ನೋಡೋದಿಲ್ಲ ಆಯಿತು ಎಂದು ಪತ್ನಿಯನ್ನು ಕರ್ಕೊಂಡು ಹೋದರು ನಮ್ಮ ಗುರುಗಳ ಹತ್ತಿರ ಹೋಗ್ತಾ ಇದ್ದೀವಿ ಆಯಿತು ಹೋದ ನಂತರ ಅವ್ರ ಗುರುಗಳು ಮಹಾ ಸಿದ್ಧಪುರುಷರು ಮಹಾ ಅಂದರೆ ಸತ್ತು ಹೋಗಿರುವನ್ನು ಬದುಕಿಸ್ತಾನೆ ಬದುಕು ಸತ್ತು ಅಂಥ ಅದ್ಭುತವಾದ ಶಕ್ತಿ ಅಷ್ಟಸಿದ್ಧಿಗಳು ಯಾರು ತುಕಾಮಾಯಿ ಎಂದು ಗೋಂದಾವಳಿ ಮಹಾರಾಜರ ಗುರುಗಳಿದ್ದರು ಮಹಾಮಹಾಶಕ್ತಿ ಏನು ಬೇಕಂದರೆ ನಿಮಗೆ ಆಗೇ ಆಗುತ್ತದೆ ಅಂಥವರ ಕಡೆ ಹೋದ ನಂತರ ಮಹಾರಾಜರು ಹೇಳಿದ್ದರು ಮರಿ ಗುರುಗಳ ದರ್ಶನವಾಯಿತು ಅಲ್ಲವೇ ಅವರೇ ಕೇಳ್ತಾ ಇದ್ದಾರೆ ಏನು ಬೇಕಂತೆ ಅವರು ಹೇಳಿದ್ದಾರೆ ಗುರುಗಳು ನಿಮ್ಮ ಪತ್ನಿ ಬಂದಳಲ್ಲ ಏನು ಬೇಕಂತೆ ಅಂತ ಹೇಳಿದ್ರು ಅವ್ರು ಹೇಳಿದ್ರೆ ಏನು ಬೇಕೋ ಕೇಳ್ಕೋ ಏನು ಬೇಕಂದರೆ ಅವ್ರು ಕೊಡ್ತಾರೆ ಅವರು ಆಯಿತು ಎಂದು ಹೇಳಿದರೆ ಹಾಗೆ ಬಿಡ್ತದೆ ಕೊಡಿ ಕೇಳ್ಕೋ ಅವರೇನು ಹೇಳಿದ್ರು ನನಗೆ ಮಗು ಬೇಕು ಆಯಿತು ಆ ಗುರುಗಳ ದರ್ಶನವಾದ ನಂತರ ಇವ್ರಿಗೆ ಅವರ ಆಶೀರ್ವಾದ ಕೊಟ್ಟರು ಹೊರಗೆ ಬಂದ ನಂತರ ಹೇಳ್ತಾರೆ ನಿನಗೆ ಮೂರ್ಖ ನೀನು ಇದಾ ಕೇಳ್ಕೊಂಡು ಬೋದು ಬೇರೆ ಏನು ಸಿಗಲ್ಲವಾ ನಿಮಗೆ ಎಂದು ಹೇಳಿದ್ರು ಬೇರೆ ಏನಿಲ್ಲ ಮಗು ಹುಟ್ಟಾನೆ ಬಿಟ್ಟು ಏನು ಪ್ರಯೋಜನವೇನು ಅಂದರೆ ನಿಮಗೆ ಮೋಕ್ಷ ಬೇಕಂದರೆ ಕೊಡ್ತಾರೆ ಇನ್ನು ಏನು ಬೇಕಂದರೆ ಕೊಡ್ತಾರೆ ಅಷ್ಟಸಿದ್ಧಿ ಬೇಕಂದರೆ ಕೊಡ್ತಾರೆ ನಿಮಗೆ ಅಷ್ಟಸಿದ್ಧೇ ಬಂದು ಬಿಡ್ತದೆ ಅಲ್ಲ ನನಗೆ ಮಗು ಬೇಕು ಆಯ್ತಾನೆ ಮಗು ಹುಟ್ಟಿದ ಕೆಲವು ದಿವಸ ಇದ್ದ ಹೋದ ಅಷ್ಟೇ ಮಗು ಹುಟ್ಟಬೇಕೇ ಕೇಳಿದ್ರೆ ಅವರು ಬದುಕಬೇಕು ಅಂತ ಕೇಳಿದ್ದಾರ ನೋಡಿ ಇದು ಜನರಿಗೆ ಮೂರ್ಖರು ಹೇಗಿರುತ್ತದೆ ಅಂದರೆ ನನಗೆ ಮಗು ಬೇಕು ಹುಟ್ಟಬೇಕು ಎಂದು ಹೇಳ್ತಾನೆ ಹೌದು ಹುಟ್ಟುತ್ತಾನೆ ಬದುಕೋದು ಯಾರು ಗ್ಯಾರಂಟಿ ಹುಟ್ಟಬೇಕಂದು ಹುಟ್ಟಿದ ಕೆಲವು ದಿವಸ ಇದ್ದ ಸತ್ತು ಹೋದ ಕೆಲವು ದಿವಸ ಇವಳು ಹೋದಳು ಅಷ್ಟೇ ಅಂದರೆ ಆವಾಗ ತಾಯಿ ಮತ್ತೆ ಬಲವಂತ ಮಾಡಿದ್ದರೆ ಈ ಕುರುಡಿಯನ್ನು ಮಾಡಿಕೊಂಡರು ಈಗ ಈ ತಾಯಿಗೋಸ್ಕರ ಬಲವಂತವಾಗಿ ಮಾಡಬೇಕಾಯಿತು ಇಲ್ಲದಿದ್ದರೆ ಅವರೇನು ಹಾಗೆ ಇರುತ್ತಿದ್ದರು ಅಂದರೆ ಜನರ ಬುದ್ಧಿ ಹೇಗಿರುತ್ತದೆ ಅಂದರೆ ಹಾಸ್ಯದಿಂದ ನನಗದು ಬೇಕು ಅನಿಸುತ್ತೆ ನನಗೆ ಸಂಪದ ಬೇಕು ಸಂಪದ ಬೇಕು ಹಾಂ ಆಯಿತು ತಥಾಸ್ತು ನಿಮಗೆ ಪೂರ್ವಜನ್ಮದಲ್ಲಿ ನೋಡಿ ನಿಮಗೆ ಪೂರ್ವಜನ್ಮ ಪುಣ್ಯ ಬೇಕು ಆವಾಗಲೇ ವಸ್ತು ಸಿಗ್ತದೆ ನಿಮಗೆ ಕರ್ಮದಲ್ಲಿಲ್ಲ ಆದರೂ ನೀವು ಕೇಳ್ಕೊಡ್ತೀವಿ ಏನಾಗುತ್ತದೆ ಕೊಡ್ತಾರೆ ಅವರ ಆಶೆ ಕೆಲವರು ಎಲ್ಲರಿಗೂ ಕೊಡೋಕ್ಕಾಗಲ್ಲ ಮಹಾತಪಸ್ವಿಗಳು ಮಹಾತಪಸ್ವಿ ಅಂದರೆ ಬ್ರಹ್ಮದೇವನ ಹಾಗೆ ನಿಮ್ಮ ತಲೆ ಬರಹನು ಬದಲಾಯಿಸುವಂಥ ಶಕ್ತಿ ಇರುತ್ತದೆ ನೋಡಿ ಅಂಥ ತಪಸ್ವಿಗಳು ಆಶೀರ್ವಾದದಿಂದ ಆಗುತ್ತದೆ ಯಾರೋ ಸಾಮಾನ್ಯರ ಆಶೀರ್ವಾದ ನಿಮ್ಮ ಪೂರ್ವಜನ್ಮದಲ್ಲಿ ಇದ್ದರೆ ಆಗುತ್ತದೆ ಪೂರ್ವಜನ್ಮದಲ್ಲಿದೆ ಏನೋ ಸ್ವಲ್ಪ ಅಡ್ಡಿಯಾಯಿತು ಸ್ವಲ್ಪ ತಡೆ ಆಗುತ್ತಾ ಇದೆ ಅಂದರೆ ಆಶೀರ್ವಾದ ಮಾಡಿದರೆ ಆ ತಡೆ ನಿಂತು ಹೋಗಿ ತಡೆ ಪಕ್ಕಕ್ಕೆ ಹೋಗಿ ಪೂರ್ವಜನ್ಮ ಪುಣ್ಯದಿಂದ ಆಗುತ್ತದೆ ಸಾಮಾನ್ಯರು ಆಶೀರ್ವಾದ ಮಾಡಿದ್ದರೆ
ಸಿ ನಿಮ್ಮ ಪೂರ್ವಜನ್ಮ ಪುಣ್ಯ ಇದ್ದರೆ ಅದಕ್ಕೆ ಪರಿಪಕ್ವವಾಗುವುದಕ್ಕೆ ಏನೋ ಸ್ವಲ್ಪ ಅಡ್ಡಿ ಇದೆ, ಆ ಸ್ವಲ್ಪ ಅಡ್ಡಿ ಮಾತ್ರ ಹೋಗುತ್ತದೆ. ನಿಮಗೆ ಪೂರ್ವಜನ್ಮದಲ್ಲಿ ಪುಣ್ಯ ಇಲ್ಲದಿದ್ದರೂ ಅಂಥವರ ಆಶೀರ್ವಾದ ಮಾಡಿದ್ದರೆ ಆಗುತ್ತದೆ. ಅದು ಹೇಗೆ ಆಗುತ್ತದೆ? ಅವರು ಎಲ್ಲಿಂದಲೋ ತರ್ತಾರೆ, ಅದು ಬೇರೆ ವೇದಾಂತ ವಿಷಯ, ಅದು ಬೇರೆ ಹೇಳ್ತೀನಿ ನೋಡಿ ಹೇಗೆ ಆಗುತ್ತದೆ ಅಂದರೆ. ಅದಕ್ಕೆ ಒಂದು ಪದ್ಧತಿ ಇದೆ, ಪ್ರತಿಯೊಂದಕ್ಕೆ ಶಾಸ್ತ್ರೀಯ ಪದ್ಧತಿ ಇರುತ್ತದೆ. ಅವರು ಏನೋ ಮಾಡ್ತಾರೆ. ಆದರೆ ನಾವು ಇಲ್ಲೇ ನೋಡಿದ್ದೀವಲ್ಲ, ಯಾರು ದುಂದುಕಾರಿ, ದುಂದುಕಾರಿ ಅಪ್ಪ ಅವರ ಹೆಸರು ಮರೆತು ಹೋದೆ ಭಾಗವತ ಮಹಾತ್ಮ್ಯದಲ್ಲಿ. ಅವರಿಗೆ ಮಕ್ಕಳು ಬೇಕು ಮಕ್ಕಳು ಬೇಕು ಅಂದರೆ ಒಬ್ಬ ಕಾಡಿಗೆ ಹೋದರು. ಋಷಿಗಳು ಯಾರೋ ದರ್ಶನ ಮಾಡಿದರು, ನಮಸ್ಕಾರ ಮಾಡಿಕೊಂಡು, ಏನಪ್ಪ ಇಷ್ಟು ಮುಖವೆಲ್ಲ ಬೇಜಾರು ಮಾಡ್ಕೊಂಡಿದ್ವಿ, ಏನಾಯಿತು ಅಂದರೆ ನನಗೆ ಮಕ್ಕಳಿಲ್ಲ. ಅವರು ಸ್ವಲ್ಪ ದಿವ್ಯ ದೃಷ್ಟಿ ನೋಡಿ, ನಿಮಗೆ ಮಕ್ಕಳಿಲ್ಲಪ್ಪ ಪೂರ್ವಜನ್ಮದಲ್ಲೇ, ನಿಮಗೆ ಕರ್ಮ ಇಲ್ಲ, ಮಕ್ಕಳು ಹುಟ್ಟುವ ಗತಿ ಇಲ್ಲ, ಆದರೂ ನೀವು ಸಜ್ಜನ ಧರ್ಮಾತ್ಮ, ನೀವು ಈಗ ಈ ಜಪ ಮಂತ್ರ ಕೊಡ್ತೀನಿ ಮಾಡಿಕೊ, ನಿಮಗೆ ಸದ್ಗತಿ ಆಗುತ್ತದೆ, ಸ್ವರ್ಗನೇ ಸಿಗಬಹುದು, ವೈಕುಂಠವೇ ಬೇಕಾದರೂ ಸಿಗ್ತದೆ, ಭಗವತ್ ಪ್ರಾಪ್ತಿ, ಮಕ್ಕಳಿಗೆ ಹೋಗಬೇಡ, ಗೋಜಿಗೆ ಹೋಗಬೇಡ, ನಿನಗೆ ಇಲ್ಲ ಅದೃಷ್ಟ ಇಲ್ಲ, ನಿನಗೆ ಹಣೆ ಬರಹ ಇಲ್ಲ, ನನಗೆ ಬೇಡ ಬೇಡ ಮೋಕ್ಷ ಬೇಡ ಭಗವಂತ ಬೇಡ, ಭಗವಂತನನ್ನು ಬಿಸಾಕು ನನಗೆ ಮಗೇ ಬೇಕು. ಅಬ್ಬ ಎಷ್ಟು ಬುದ್ಧಿವಂತ ಸಿಕ್ಕಿದೆ ನೋಡಿ, ಭಗವಂತನ ಬಿಸಾಕ್ತಾನಂತೆ ಮಗೇ ಬೇಕಂತೆ. ಆದಪ್ಪ ಆದರೆ ನಾನು ಇಲ್ಲೇ ಪ್ರಾಣ ಬಿಡ್ತೀನಿ ಎಂದು ಹೇಳಿದೆ. ಈಗ ಆಯಿತು, ನಾನು ಆಶೀರ್ವಾದ ಮಾಡಿದ ನಂತರ ಹೇಗೆ ಮಾಡಬೇಕು? ಆಯ್ತಪ್ಪ ಎಂದು ಯೋಚನೆ ಮಾಡಿ ಒಂದು ಹಣ್ಣು ಕೊಟ್ಟ. ಅಂದರೆ ಅಲ್ಲಿ ಕರ್ಮ ಇಲ್ಲ, ಹಣೆ ಬರಹ ಇಲ್ಲ, ಏನೋ ವಿಶೇಷ ಪ್ರಯತ್ನದಿಂದ ಮಾಡಿದ. ಹುಟ್ಟುತ್ತಾನೆ, ಹುಟ್ಟಿದ ನಂತರ ಹೆಚ್ಚು ದಿವಸ ಇರಲ್ಲ, ಅಥವಾ ಅದರಿಂದ ಇವರಿಗೆ ಮಗುವಿನ ಸುಖ ಇರಲ್ಲ, ನರಕ ಆಗುತ್ತದೆ, ಭಯಂಕರ ನರಕ. ಆದರೂ ಆಗ್ರಹ ಮಾಡಿದ, ಆಗ್ರಹ ಮಾಡಿ ನರಕವನ್ನು ಕೇಳಿಕೊಂಡ. ಹೇಳಿದಿನಲ್ಲ ಮಹನೀಯರ ದರ್ಶನವಾದರೆ ಅದಕ್ಕೋಸ್ಕರ ನೋಡಿ, ಯಾವುದೋ ಸುಲಭವಾಗಿ ಸಿಕ್ಕುವುದಾದರೆ ಪಡ್ಕೋ, ಇಲ್ಲ ಎಂದು ಹೇಳಿಬಿಟ್ರೆ ಬಿಡುವುದೇ ಒಳ್ಳೆಯದು. ನಿಮಗೆ ಆಗುವ ಅದೃಷ್ಟ ಇಲ್ಲಪ್ಪ ಬಿಡು ಎಂದು ಹೇಳಿಬಿಟ್ರೆ ಬಿಡಬೇಕು. ಅಲ್ಲ ನನಗೆ ಬೇಕು ಬೇಕು ಎಂದು ಆಗ್ರಹ ಮಾಡಿದ್ದರೆ ಭಯಂಕರ ನರಕ. ಅವರು ನೋಡ್ತಾರೆ ನಿಮಗೆ ಏನು ಬೇಕು, ಇದು ಬೇಕು ಎಂದು ಹೇಳ್ತಾರೆ. ಕೆಲವರು ಕೇಳ್ತಾರೆ, ಕೆಲವರು ಹೇಳ್ತಾರೆ, ಕೆಲವರು ಹೇಳ್ತಾರೆ ಅದು ಕಷ್ಟಪ್ಪ ನಿನಗೆ ಬೇರೆ ಏನಾದರೂ ಕೇಳ್ಕೋ, ಅವರೇ ಕೇಳ್ತಾರೆ. ಆವಾಗ ಅವರು ಮಹನೀಯರು, ಸಿದ್ಧಪುರುಷರು, ಹಿಂದೆ ಮುಂದೆ ಪೂರ್ವಜನ್ಮ ಮುಂದಿನ ಜನ್ಮ ಎಲ್ಲ ಗೊತ್ತು. ಅವರು ಹೇಳ್ತಾರೆ, ಅವರು ಹೇಳಿದ್ದಾಗ ನಾವೇ ಒಪ್ಪಿಕೊಂಡಿದ್ದು ಬಿಟ್ಟು ಬಿಟ್ಟು ಬೇರೆದು ಕೇಳಿಕೊಂಡ್ರೆ ಒಳ್ಳೆಯದು. ಆಹಾ ನನಗೆ ಅದೇ ಬೇಕು, ಅಷ್ಟು ಆಗ್ರಹ ಮಾಡಿದರೆ ಕೊಡ್ತಾನೆ. ಅದರಿಂದ ನಿನಗೆ ನರಕ ಆಗಿ ಅಬ್ಬಾ ಏಕೆ ಕೇಳ್ಕೊಂಡಿದ್ದೀನಾ, ನರಕನೇ ಕೇಳ್ಕೊಂಡಂತೆ ಆಯ್ತಪ್ಪ, ಅವರ ಆಶೀರ್ವಾದದಿಂದ ಆಗುತ್ತದೆ, ಅವಶ್ಯವಾಗುತ್ತದೆ, ಅವಶ್ಯವಾಗಿ ನರಕ ಆಗುತ್ತದೆ. ನಿಮಗೆ ನರಕ ಬೇಕು ಅಂದರೆ ನರಕನೇ ಕೊಡ್ತಾರೆ, ಅವಶ್ಯವಾಗಿ ಆಗ್ತದೆ. ಈಗ ಮತ್ತೆ ಪುಣ್ಯ ಮಾಡಿದರೂ ನರಕ ತಪ್ಪಲ್ಲ, ಏಕೆ ನೀವು ಅವಶ್ಯವಾಗಿ ಬೇಕೆಂದು ಕೇಳ್ಕೊಂಡಿದ್ದೆ, ಅವಶ್ಯವಾಗಿ ಕೊಟ್ಟು ಬಿಡ್ತಾರೆ, ಅವರ ಆಶೀರ್ವಾದ ಬಲ ಅಷ್ಟಿರುತ್ತದೆ. ಆದ್ದರಿಂದ ಹಾಗೂ ಹಾಗೆ ಮಾಡ್ತಾರೆ. ಅವರು ಹಾಗೆ ಮಾಡಿದ್ದೆ, ಮಗು ಹುಟ್ಟಿದ, ಕೆಲವು ತಿಂಗಳಿಗೆ ಏನೋ ಕೆಲವು ವರ್ಷಕ್ಕೆ, ವರ್ಷನೂ ಆಗಲಿಲ್ಲವೇ ಅನಿಸುತ್ತದೆ, ಕೆಲವು ತಿಂಗಳಿಗೆ ಹೋದ, ಆ ನಂತರ ಇವಳು ಹೋಗಿಬಿಟ್ಟರು ಅಷ್ಟೇ. ಈಗ ಇದು ಗತಿ, ಮರಿ ಏನಾದರೂ ಪ್ರಯೋಜನವಾ? ಒಂದು ದೊಡ್ಡ ಮಹನೀಯರನ್ನು ಮಾಡಿಕೊಂಡರು. ಯಾರು? ಕೊಂದಾವಳಿ ಮಹಾರಾಜರಂಥ ಮಹನೀಯರನ್ನು ಮಾಡಿಕೊಂಡರು. ಇವರು ತನ್ನ ಗುರುಗಳೇ ಕರ್ಕೊಂಡು ಹೋದರು. ಏನಾದರೂ ಮನಸ್ಸಿಗೆ ಸಮಾಧಾನವಾಗುವುದಷ್ಟಿರು, ಅಥವಾ ಲೌಕಿಕದಲ್ಲಿಂದ ವೈರಾಗ್ಯವಾಗುವುದಷ್ಟು, ಭಗವಂತನಲ್ಲಿ ಭಕ್ತಿ, ಸಿ ಅವರಿಗೆ ವೈರಾಗ್ಯವಿಲ್ಲ, ಭಗವಂತನಲ್ಲಿ ಭಕ್ತಿ ಹುಟ್ಟಲಿಲ್ಲ. ಭಗವಂತನಲ್ಲಿ ಭಕ್ತಿ ಹುಟ್ಟುವ ಹಾಗೆ ಆಶೀರ್ವಾದ ಮಾಡುವ ಹಾಗೆ ಆಗ್ತದೆ. ಈ ಜನ್ಮದಲ್ಲಿ ಒಂದು ದೊಡ್ಡ ಭಕ್ತಳು ಮೀರಾಬಾಯಿ ಅಂತ ಭಕ್ತಳು ಆಗುತ್ತಿದ್ದೆ, ಆಗಲಿಲ್ಲ. ಏಕೆ? ಆ ಪ್ರಶ್ನೆ ಕೇಳುವುದು ನೋಡಿ, ಜನರಿಗೆ ದೊಡ್ಡ ಸೂಪರ್ ಮಾರ್ಕೆಟ್ಗೆ ಹೋಗಿ ಏನು ಬೇಕಪ್ಪ ಅಂದರೆ ಏನು ಬೇಕು? ಒಂದು ಪ್ಲಾಸ್ಟಿಕ್ ಪೇಪರು ನಾವು ಕಸದಲ್ಲಿ ಹಾಕ್ತೀವಿ ನೋಡಿ, ಅಂಥದ್ದೇನಾದರೂ ಪ್ಲಾಸ್ಟಿಕ್ ಪೇಪರ್ ಕಸದಲ್ಲಿ ಹಾಕುವಂಥದ್ದು ಏನಾದರೂ ಇದ್ದರೆ ಕೊಡಿ ಎಂದು ಹೇಳ್ತಾರೆ. ಅವ್ರು ಹೇಳ್ತಾರೆ, ಸೂಪರ್ ಮಾರ್ಕೆಟ್ ಅಪ್ಪ, ಇಲ್ಲಿ ಕಸ ಸಿಗಲ್ಲ, ಬೇಕಾದರೆ ಅಲ್ಲಿ ಕಸಗುಂಡಿ ಅಲ್ಲಿದೆ ನೋಡಿ ಆಫೀಸ್ ಪಕ್ಕನ, ಅಲ್ಲಿಂದ ತಗೋ ಅಲ್ಲ. ಕಸಗುಂಡಿ ಬೇಕನ್ನೋರು ಏನು ಮಾಡಬೇಕು? ಆಯ್ತಪ್ಪ ಎಂದು ಇವರೇ ಹೋಗಿ ಹೊರಗೆ ಹುಡುಕೊಂಡು ಕಸಗುಂಡಿಯಿಂದ ತಂದು ಕೊಟ್ಟರು ಇವರಿಗೆ. ನೀವು ಅದೇ ಬೇಕೆಂದು ಹೇಳಿದ್ವಿ, ಈ ಮಾರ್ಕೆಟ್ನಲ್ಲೇ ಸಿಗಲ್ಲ, ಹೊರಗೆ ಹೋಗಿ ಹುಡುಕಿ ಹುಡುಕಿ ಕಸಗುಂಡಿನಿಂದ ಏನಾದರೂ ಪೇಪರ್ ತಂದು ಕೊಟ್ಟರು. ಹಾಗೂ ಹಾಗೆ ಇದೆ ಬುದ್ಧಿ, ಅವಿವೇಕಿಗಳು ಹಾಗೇ ಇರ್ತಾರೆ. ಮಾಂ ಪ್ರಾಪ್ಯ ಮಾನಿನ್ಯ ಅಪವರ್ಗ ಸಂಪದಂ, ಅಪವರ್ಗ ಮೋಕ್ಷ ಸಂಪದ, ಇಡೀ ಬ್ರಹ್ಮಾಂಡ ಸಿಗ್ತದೆ, ಯಲೋಕ ಪರಲೋಕ ಯಾವುದು ಅಷ್ಟು ಸಿದ್ಧಿಗಳು. ವಾಂಚಂತಿ ಏ ಸಂಪದ ಏವ ತತ್ಪತಿಂ, ಇಂಥ ಸಿಕ್ಕುವಂಥ ಸಾಕ್ಷಾತ್ ಪರಮಾತ್ಮ ಸಿಕ್ಕಿದ ನಂತರನೂ ಅವರಿಂದ ಲೌಕಿಕ ವಸ್ತುಗಳೇ ಬೇಕು ಎಂದು ಯಾರು ಕೇಳ್ಕೊಳ್ತಾರೋ ತೇ ಮಂದಭಾಗ್ಯ, ಆಹ ಅವರು ಮಂದಭಾಗ್ಯರು, ನರಕನೇ ಬೇಕೆಂದು ಕೇಳ್ಕೊಂಡಂಥವರು. ನಿರಯೇಪಿ ಏನು ನಾಂ ಮಾತ್ರಾತ್ಮಕತ್ವ ನಿರಯಸ್ಸು ಸಂಗಮ, ಅವರಿಗೆ ನನಗೆ ನರಕವೇ ಬೇಕು ಎಂದು ಕೇಳಿಕೊಂಡರೆ ಏನು ಹೇಳಬೇಕಾ? ನೀವು ಕೇಳಿಕೊಂಡಿರುವ ನರಕ ಭಗವಂತ ಬಿಡಿಸ್ತಾನ ನೋಡಿ. ಜನರು ನೀವು ಯಾವುದು ಕೇಳ್ಕೊಳ್ತೀರೋ ಮೊದಲೇ ತಥಾಸ್ತು ಎಂದು ಹೇಳಿಬಿಡ್ತಾನೆ, ಹೇಳಿಬಿಟ್ಟ ನಂತರ ನೀವು ಕೇಳಿಕೊಂಡಿದ್ದೀವಿ, ವಾಪಸ್ ತಗೊಳ್ಳೋಕ್ಕಾಗಲ್ಲ, ನರಕಕ್ಕೆ ಕಳಿಸಬೇಕಾಗ್ತದೆ, ಗತಿ ಇಲ್ಲದೆ ನರಕಕ್ಕೆ ಕಳಿಸಬೇಕು ಅಲ್ಲವೇ. ಒಬ್ಬನು ಕೇಳ್ಕೊಂಡನಂತೆ, ಏನು
ಅವನಿನ್ನೊಬ್ಬನಿದ್ದಾನೆ ತಪಸ್ಸು ಮಾಡುತ್ತಿದ್ದಾನೆ, ಅವರು ಏನು ಕೇಳಿಕೊಂಡನೋ ಅದಕ್ಕಿಂತ ನನಗೆ ಡಬಲ್ ಬೇಕು. ಅವ್ರ ಕಡೆ ಹೇಳಿದೆ, ಅವ್ರಿಗೆ ನಿನಗೇನು ಬೇಕಪ್ಪ ಅಂದರೆ, ಅವ್ರು ಏನು ಕೇಳ್ತಾನೆ ನಿನಗೇನು ಬೇಕು ಹೇಳು ಅಂದರೆ, ಅಲ್ಲ ಮಾತ್ರ ಅವಳೇನು ಕೇಳಿದ್ದಾರೆ ಕೇಳು. ಅವನು ನೀವು ಏನು ಕೇಳ್ತೀವೋ ಅವನು ಹೇಳಲಿಲ್ಲ, ಅದಕ್ಕಿಂತ ಡಬಲ್ ಬೇಕು ಎಂದು. ಓ ಹಾಗೆ ಹೇಳಿದ್ದನ, ಅಪ್ಪ ಒಳ್ಳೆಯದಾಯಿತು, ನನ್ನ ಒಂದು ಕಣ್ಣನ್ನು ಕುರುಡ ಮಾಡಿಬಿಡು ಎಂದು ಹೇಳಿದೆ. ಇನ್ನೇನಾಯಿತು, ಈ ಒಂದು ಕಣ್ಣು ಹೋಗಿಬಿಟ್ರೆ ಅವರಿಗೆ ಎರಡು ಕಣ್ಣುಗಳು ಹೋಗ್ತದೆ. ಈಗ ಇಂಥ ಮಹನೀಯರು ಇರುತ್ತಾರೆ ಅಲ್ಲವೇ, ಇಂಥ ಮಹನೀಯರು ಇರುತ್ತಾರೆ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ.